கடியாளி புண்ணியோத மண்ணுடு நிலையாது சுகி புன பக்தரேகு எட்டெப்பு கொற்பின. ನಮಸ್ಕಾರ ವೀಕ್ಷಕರೇ, ಕಡಿಯಾಳಿ ಶ್ರೀ ಮಹಿಷಾಮರ್ದಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಉಡುಪಿ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಬೇರೆ ಬೇರೆ ಊರುಗಳಿಂದ ಮಹಿಷಾಮರ್ದಿನಿಯ ಸನ್ನಿಧಾನಕ್ಕೆ ಜನರು ಬರ್ತಾರೆ, ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ. ಸೊ ಅಂತೆಯೇ ಜೂನ್ 1 ಜೂನ್ 9 ಇಲ್ಲಿ ಬ್ರಹ್ಮಕಲಶೋತ್ಸವ ವೈಭವ ನಡೆಯಲಿಕ್ಕಿದೆ. ಈ ಪ್ರಯುಕ್ತ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಹಾಗೆ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆ ರಾಧಾಕೃಷ್ಣ ಉಪಾಧ್ಯಾಯ. ಇವರು ದೇವಸ್ಥಾನದ ಪರ್ಯಾಯ ಅರ್ಚಕರು. ಮೊದಲನೇದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅರ್ಚಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅರ್ಚಕರೇ, ಈ ಮಹಿಷಾಮರ್ದಿನಿಯ ದೇವಸ್ಥಾನಕ್ಕೆ ಬೇರೆ ಬೇರೆ ಊರುಗಳಿಂದ ಭಕ್ತರು ಬರ್ತಾರೆ. ಸೊ ಈ ಕಡಿಗಾಳಿ ಅನ್ನುವಂತ ಹೆಸರು ಹೇಗೆ ಬಂತು ಅಂತ? ಇದು ಶಿವಳ್ಳಿ ಗ್ರಾಮದ ಕಡೆಯ ಹಳ್ಳಿ ಅಂತೇಳಿ ಪ್ರತೀಕ. ಕಡೆಯ ಹಳ್ಳಿ, ಕಡೆ ಹಳ್ಳಿ, ಕಡೆ ಹಳ್ಳಿ ಅಂತೇಳಿ ಜನರಲ್ಲಿ ಮಾತು ಆಗಿ ಅದು ಕಡಿಯಾಳಿಯಾಗಿ ಪ್ರಸಿದ್ಧವಾಗಿದೆ. ಕಡಿಯಾಳಿ ಕಡಿಯಾಳಿ ಅಮ್ಮ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ. ಓಕೆ, ಈಗ ನಾ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳೋದಾದ್ರೆ, ಗೊತ್ತು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅನ್ನುವಂತಹ ಮಾಹಿತಿ ಕೂಡ ಎಲ್ರಿಗೂ ಗೊತ್ತಿದೆ. ಸೊ ಎಷ್ಟು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ? ಇದು ಸುಮಾರು 13-7 ಶತಮಾನದಲ್ಲಿ ಅನಂತ ಇಲ್ಲಿ ಉಡುಪಿಯಲ್ಲಿ ರಜತ ಪೀಠದಲ್ಲಿ ರಾಜಭೋಜ ಅಂತೇಳಿ ಒಬ್ಬ ರಾಜನಿದ್ದ. ಅವನಿಗೆ ಪುತ್ರಕಾಮೇಶ ಯಾಗ ಆಗಬೇಕು ಅಂತೇಳಿ ನೇಗಿಲು ಉಳಿದು ಈ ಚಿನ್ನದ ನೇಗಿಲಿನಲ್ಲಿ ನೆಲವನ್ನು ಅಗಿತಾನೆ ಸಮತಟ್ಟು ಮಾಡಲಿಕ್ಕೆ, ಯಾಗ ಸಮಮಟ್ಟು ಮಾಡಿ. ಆಗ ಯಾಗ ಸಮಮಟ್ಟು ಮಾಡುವಾಗ ಅದರ ಅಡಿಯಲ್ಲಿ ಒಂದು ಸರ್ಪವು ಹತ ಆಯಿತು. ಅದು ಸರ್ಪಹತವಾದ ಇದಕ್ಕೆ ಅವರು ಜ್ಯೋತಿಷದೆಲ್ಲ ಕೇಳುವಾಗ ಇದು ಸರ್ಪಹತ ಆದಕ್ಕೆ ನೀವು ಒಂದು ನಾರಾಯಣ ಸನ್ನಿಧಿ ಇರುವ ದೇವಸ್ಥಾನವನ್ನು ಕಟ್ಟಿಸಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಅನಂತ ಆಸನ ಅಂತೇಳಿ ಅನಂತೇಶ್ವರದಲ್ಲಿ ನಾರಾಯಣನ ಸನ್ನಿಧಿಯನ್ನು ಲಿಂಗ ರೂಪದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಅದಕ್ಕೆ ಹಾಗೆಯೇ ಅದು ನಾಲ್ಕು ಬದಿಯಲ್ಲಿ ಕೂಡ ನಾಲ್ಕು ದುರ್ಗಾಲಯವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಹೇಳ್ತಾರೆ. ಅವರು ನಾಲ್ಕು ದುರ್ಗಾಲಯವನ್ನು ಪ್ರತಿಷ್ಠೆ ಮಾಡ್ತಾರೆ. ಆ ನಾಲ್ಕು ದುರ್ಗಾಲಯದಲ್ಲಿ ಕಡಿಯಾಳಿ, ಕನ್ನರ್ಪಾಡಿ, ಬೈಲೂರು, ಪುತ್ತೂರು, ಹೀಗೆ ನಾಲ್ಕು ಮೈಸಮರ್ದಿನಿ ಅದು ಕೂಡ ನಾಲ್ಕು ಕೂಡ. ಅದರ ನಂತರ ಅದಕ್ಕೆ ನಾಲ್ಕು ನಾಗಾಲಯವನ್ನು ಕೂಡ ಮಾಡ್ತಾರೆ. ನಾಗಾಲಯವನ್ನು ಕೂಡ ಅಲ್ಲಿ ಕಟ್ಟಿಸ್ತಾರೆ. ಕಡಿಯಾಳಿಯಲ್ಲಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಭಾರಿ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೆ ದೇವಸ್ಥಾನದ ಒಂದು ವಿಶೇಷತೆ ಬಗ್ಗೆ ನಾವು ಮಾತಾಡೋದಾದ್ರೆ ಏನು ವಿಶೇಷತೆ ಈ ದೇವಸ್ಥಾನದ್ದು? ಇದರಲ್ಲಿ ಕೂಡ ಒಂದು ರಾಮಭೋಜನದಿಂದಾಗಿ ಆಯಿತು. ಇನ್ನೊಂದು ಇತಿಹಾಸದ ಪ್ರಕಾರ, ಇತಿಹಾಸ ಅದರಲ್ಲಿ ಕರೆಕ್ಟ್ ನಮಗೆ ಬರೆದು ಎಲ್ಲಿ ತಾಳೆಗರಿಯಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ. ಇನ್ನೊಂದು ಇತಿಹಾಸದ ಪ್ರಕಾರ ಇಲ್ಲಿ ಒಂದು ಸರೋವರ ಇತ್ತು. ಎಲ್ಲಿ ನಾವು ಈಗ ಇರುವ ದೇವಸ್ಥಾನದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ದೇವತೆಗಳು ಇದುವರೆಲ್ಲ ಬಂದು ವಿಹಾರಕ್ಕಾಗಿ ಎಲ್ಲ ಬಂದು ಹೋಗ್ತಾ ಇದ್ರು. ಹಾಗೆ ಅವರು ಯಕ್ಷಣಿಯರೆಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ರು. ಒಂದು ದಿವಸ ಒಂದು ಬ್ರಾಹ್ಮಣ ಒಂದು ವಿಗ್ರಹವನ್ನು ಕಟ್ಟಿಕೊಂಡು ಯಾತ್ರಾರ್ಥಿಯಾಗಿ ಬಂದಿದ್ದ ಇಲ್ಲಿಗೆ. ಇಲ್ಲಿ ಬಂದು ಇರುವಾಗ ಈ ಸರೋವರದಲ್ಲಿ ಅವನನ್ನು ಕಟ್ಟಿದ ವಿಗ್ರಹವನ್ನು ಅಲ್ಲಿ ಇಟ್ಟು ಸ್ನಾನ ಇದು ಸಂಧ್ಯಾವಂದನೆ ಮಾಡಲಿಕ್ಕೆ ಹೊರಟು. ಸಂಧ್ಯಾವಂದನೆ ಮಾಡಿ ಬಂದು ಹೊರಡುವಾಗ ಅದು ವಿಗ್ರಹವನ್ನು ಅಲ್ಲಿ ಎತ್ತಲಿಕ್ಕಾಗಲಿಲ್ಲ. ಅವನಿಗೆ ಎತ್ತಲಿಕ್ಕಾಗಲಿಲ್ಲ. ಕಡೆಗೆ ಅದನ್ನು ಕಣ್ವ ಋಷಿಗಳು ಅದನ್ನು ಪ್ರತಿಷ್ಠೆ ಮಾಡಿದರು ಅಂತೇಳಿ ಒಂದು ಪ್ರತೀತಿ ಇದೆ. ಅದು ಎರಡು ಇತಿಹಾಸ ಉಂಟು ಇದಕ್ಕೆ. ಅದು ಯಾವುದು ಕೂಡ ರೈಟಿಂಗ್ನಲ್ಲಿ ಬರೆದಿಲ್ಲ. ಇದು ಆಡು ಮಾತಿನಲ್ಲಿ ಒಬ್ಬರ ಬಾಯಿಂದ ಒಬ್ಬರು ಬಂದದ್ದು ಇದು ಪ್ರತೀತಿ ಇದು. ಓಕೆ, ಅದೇ ರೀತಿ ಇನ್ನು ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಡೆಯುವಂಥ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀರಾ? ಬೆಳಿಗ್ಗೆಯಿಂದ ಏನೆಲ್ಲ ಪೂಜೆ ನಡೀತದೆ ದೇವಸ್ಥಾನ? ಇಲ್ಲಿ ಪ್ರತಿ ದಿವಸ ಅಂದರೆ ಬೆಳಿಗ್ಗೆ ಒಂದು 5 ಉಷಾಕಾಲ ಪೂಜೆ ಅಂತೇಳಿ, ಉಷಾಕಾಲ ಪೂಜೆ ಅಂತೇಳಿ ನಿರ್ಮಾಲ್ಯ ವಿಸರ್ಜನೆ ಅಂತೇಳಿ, ನಿರ್ಮಾಲ್ಯ ವಿಸರ್ಜನೆ ದೇವರದ್ದೆಲ್ಲ ಇದು ಆಭರಣ ಎಲ್ಲ ತೆಗೆದು ಅಲಂಕಾರ ಇದು ಅಭಿಷೇಕ ಎಲ್ಲ ಮಾಡಿ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಅಲ್ಲಿ ಒಂದು ಪೂಜೆ. ಅದರ ನಂತರ ಒಂದು ಮಧ್ಯಾಹ್ನ ಪೂಜೆ. ಮಧ್ಯಾಹ್ನ ಅಂತ ಹೇಳಿದರೆ ಮಧ್ಯಾಹ್ನ ವಿಶೇಷ ಪೂಜೆ ಅಂತ ಹೇಳಿದರೆ ಅಲಂಕಾರ, ಅಭಿಷೇಕ, ಅಲಂಕಾರ, ನೈವೇದ್ಯ ಎರಡು ಸೇರಿ ನೈವೇದ್ಯ ಸಮರ್ಪಣೆ ಮಾಡಿ ಮಹಾಪೂಜೆ ಮಾಡ್ತಾರೆ. ಮತ್ತು ಮಧ್ಯಾಹ್ನ ಬ್ರಾಹ್ಮಣ ಸುವಾಸನೆ ಆರಾಧನೆ ಉಂಟಲ್ಲಿ. ಹಾಗೆ ರಾತ್ರಿಗೊಂದು ಪೂಜೆ. ಹಾಗೆ ಒಟ್ಟು 3 ಪೂಜೆ ಆಗ್ತದೆ. ರಾತ್ರಿಗೆ ದೇವ ಸಮರ್ಪಣೆಗೆ ಇದು ಹಣ್ಣು ಕಾಯಿ ಮಾತ್ರ, ಮಧ್ಯಾಹ್ನಕ್ಕೆ ನೈವೇದ್ಯ ಆಗ್ತದೆ, ಬೆಳಿಗ್ಗೆ ತ್ರಿಮಧುರ ಸಮರ್ಪಣೆ ಮಾಡ್ತಾರೆ. ಹೀಗೆ 3 ಹೊತ್ತು ಕ್ರಮ ಪ್ರಕಾರ ಪೂಜೆ ಆಗ್ತದೆ. ಅದರ ಮಧ್ಯದಲ್ಲಿ ಭಕ್ತರು ಬಂದವರು ಎಲ್ಲ ಸುಮಾರು ಹರಕೆಗಳನ್ನು ಹೇಳಿಕೊಂಡು ಇರ್ತಾರೆ. ಕೆಲವಲ್ಲಿ ವಿಶೇಷ ಹರಕೆ ಅಂತೇಳಿ ಹೇಳಿದರೆ ಒಂದು ಹರಿವಾಣ ನೈವೇದ್ಯ ಅಂತೇಳಿ, ಹರಿವಾಣ ನೈವೇದ್ಯ ಒಂದು,
ಕುಂಕುಮಾರ್ಚನೆ ಒಂದು, ಮತ್ತು ಇದು ತ್ರಿಕಾಲ ಪೂಜೆ, ಮತ್ತು ದುರ್ಗಾ ನಮಸ್ಕಾರ, ಬೇರೆ ಬೇರೆ ಪೂಜೆಗಳು ಸುಮಾರು ಆಗ್ತಾ ಉಂಟು ಅದರಲ್ಲಿ. ಓಕೆ, ಅದೇ ರೀತಿಯನ್ನು ಬೇರೆ ಬೇರೆ ಉತ್ಸವಗಳು ಕೂಡ ನಡೀತದೆ ದೇವಸ್ಥಾನದಲ್ಲಿ, ಅಂದರೆ ಮಹಿಷ ಮರುದಿನ ಸನ್ನಿಧಾನದಲ್ಲಿ ಏನೆಲ್ಲ ಉತ್ಸವಗಳು ನಡೀತದೆ, ಆ ದಿನ ಏನು ವಿಶೇಷ ಪೂಜೆ ಇರ್ತದೆ ಅಂತ? ಉತ್ಸವ ದಿವಸ ಅಂದರೆ ಒಂದು ಸಾರ್ವಜನಿಕ ರಂಗ ಪೂಜೆ ಅಂತೇಳಿ ಆಗ್ತದೆ. ಸಾರ್ವಜನಿಕ ರಂಗ ಪೂಜೆ ಈ ಜನವರಿಯಲ್ಲಿ ಅಥವಾ ಫೆಬ್ರವರಿಯಲ್ಲಿ ಆಗ್ತದೆ. ಫೆಬ್ರವರಿ ಆಗುವಾಗ ಅದು ಊರಿನವರೆಲ್ಲ ಒಟ್ಟಾಗಿ ಅವರು ಭಕ್ತಿಯಿಂದ ಎಲ್ಲ ದೇವಸ್ಥಾನಕ್ಕೆ ಹರಕೆಯನ್ನು ಕೊಡ್ತಾರೆ. ಅಕ್ಕಿ ತೆಂಗಿನಕಾಯಿ ಎಲ್ಲ ಅವರಿಗೆ ಒಂದೊಂದು ಮನೆಯಿಂದ ಇಷ್ಟಿಷ್ಟೇ ಕೊಡಬೇಕಂತೇಳಿ ಉಂಟು, ಲೆಕ್ಕ ಉಂಟು. ಅದು ಅದು ತೆಂಗಿನಕಾಯಿ ಎಲ್ಲ ಕೊಟ್ಟು ಎಲ್ಲ ಒಟ್ಟಾದ ನಂತರ ಒಂದು ಮಧ್ಯಾಹ್ನ ಬ್ರಾಹ್ಮಣ ಸುವಾಸಿನ ಆರಾಧನೆ, ಹಾಗೆ ಒಂದು ಚಂಡಿಕಾ ಹೋಮ, ರಾತ್ರಿಗೆ ಒಂದು ರಂಗಪೂಜೆ, ರಂಗಪೂಜೆ ಆಗಿ ದೇವರ ದರ್ಶನ ಎಲ್ಲ ಆಗ್ತದೆ, ಉತ್ಸವ ಆಗ್ತದೆ, ಉತ್ಸವ ಆಗಿ ದೇವರ ಪ್ರಸಾದ ವಿತರಣೆ ಆಗ್ತದೆ. ಅದು ರಂಗಪೂಜೆ. ಅದರ ನಂತರ ಉತ್ಸವ ಯಾವುದು, ಈ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 15ಕ್ಕೆ ಯಾವಾಗಲೂ ಅಲ್ಲಿ ರಥೋತ್ಸವ. ಅದರ ಒಂದು 3 ದಿವಸ ಮೊದಲು ಶುರುವಾಗ್ತದೆ ರಥೋತ್ಸವ, ಯುಗಾದಿಯ ಮೊದಲು ಶುರುವಾಗ್ತದೆ, ಸಂಕ್ರಮಣ ದಿವಸ ಶುರುವಾಗ್ತದೆ. ಸಂಕ್ರಮಣ ದಿವಸ ಕೊಡಿಯೇರಿ, ಮರುದಿವಸ ಯುಗಾದಿ ಉತ್ಸವ, ಅದರ ನಂತರ ಮಹಾ ಇದು ಯಾವುದು ಮಹಾರಥೋತ್ಸವ, ಅದರ ನಂತರ ಸವಾರಿ ಹೋಗುವುದುಂಟು. ಮಹಾರಥೋತ್ಸವ ಮೊದಲು ಸವಾರಿ, ಎರಡು ದಿಕ್ಕಿಗೆ ಹೋಗ್ತಾರೆ ಸವಾರಿ. ಒಂದು ಉತ್ತರ ಬದಿಗೆ ಉತ್ತರ ಯಾತ್ರೆ ಅಂತೇಳಿ, ದೇವರ ದರ್ಶನ, ದೇವರು ಮನೆ ಮನೆಗೆಲ್ಲ ಹೋಗಿ ಅಲ್ಲಿ ಪೂಜೆಯನ್ನು ಇದು ಮಾಡ್ತಾರೆ. ಉತ್ತರ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ, ಹಾಗೂ ಒಂದು ಪಶ್ಚಿಮ ದಿಕ್ಕಿಗೆ, ಹೀಗೆ 3 ದಿಕ್ಕಿಗೆ ದೇವರು ಸವಾರಿ ಹೋಗೋದು. ಉತ್ಸವದ ಮೊದಲಿನ 2 ದಿವಸ ಮತ್ತು ಉತ್ಸವ ಆದ ನಂತರ 1 ದಿವಸ ಸವಾರಿ ಹೋಗಿ ಕೃಷ್ಣ ಮಠದಲ್ಲಿ ಸರೋವರದಲ್ಲಿ ಅವಭೃತ ಸ್ನಾನ ಮಾಡಿ ಅಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿ ಕಟ್ಟಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬರುವಾಗ ತೂಟಧಾರಣೆ ಅಂತೇಳಿ ಹೇಳ್ತಾರೆ. ತೂಟಧಾರಣೆ ಅಂತೇಳಿ ಹೇಳಿದರೆ ಈ ದುಷ್ಟಶಕ್ತಿಗಳನ್ನು ಓಡಿಸುವಂಥದ್ದು ಒಂದು ಇದು. ಅದು ಜನರೇ ಒಂದು ತೂಟೆಯಲ್ಲಿ ಇದು ತೆಂಗಿನ ಇದರಲ್ಲಿ ಎಲ್ಲ ಬೆಂಕಿ ಇದ್ದುಕೊಂಡು ಅದನ್ನು ಆಡಿಕೊಂಡು ಅಲ್ಲಿಂದ ಕೃಷ್ಣ ಮಠದಿಂದ ಕಡಿಯಾಳಿ ದೇವಸ್ಥಾನದವರೆಗೆ ಬರ್ತಾರೆ. ಅಲ್ಲಿ ದರ್ಶನದಲ್ಲಿ ಬರ್ತಾರೆ. ಅಲ್ಲಿ ದರ್ಶನದಲ್ಲಿ ಬಂದು ಮತ್ತೆ ಕೊಡಿ ಇಳಿಸಿ ಅಲ್ಲಿ 2 ಗಂಟೆ ಆಗ್ತದೆ ಸಾಧಾರಣ ಕೊಡೆ ಇಳಿಸಿ ಕೊಡೆ ಪೂಜೆ ಆಗುವಾಗ ಆ ದಿವಸ ಹೌದು. ಅದರ ನಂತರ ನೆಕ್ಸ್ಟ್ ಡೇ ಇದು ಮಾರಿ ಪೂಜೆ ಅಂತೇಳಿ ಉಂಟು. ಈ ಇದನ್ನು ಓಡಿಸುವಂಥದ್ದು ಯಾವುದು, ನಮ್ಮ ಕಷ್ಟ ಕಾಯಿಲೆಗಳನ್ನೆಲ್ಲ ಓಡಿಸಲಿಕ್ಕೆ ಒಂದು ಅಲ್ಲಿಂದ ಒಂದು ಮಾರಿ ಪಾತ್ರೆ ಎಲ್ಲ ಹೊರಡಿ ಅಲ್ಲಿ ಗಡು ಉಂಟು. ಯಾವುದು 2 ಗಡು ಉಂಟು ಅಲ್ಲಿ, ಒಂದು ತಾಲೂಕು ಆಫೀಸಿನ ಹತ್ರ ಒಂದು ಗಡು ಉಂಟು, ಒಂದು ಇಂದ್ರಾಳಿ ಹತ್ರ ಗಡು ಉಂಟು. ಅಲ್ಲಿ ರಾತ್ರಿಗೆ ಎಲ್ಲ ಈ ದರ್ಶನದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಮಾಂಸಾಹಾರ ಎಲ್ಲ ಈ ಅಲ್ಲಿ ದೇವರ ಗಣಗಳಿಗೆಲ್ಲ ಇದು ಮಾಡುವಂಥದ್ದು, ಗಣಗಳಿಗೆ ಅರ್ಪಿಸೋದು ಉಂಟು ಅಲ್ಲಿ. ಅಲ್ಲಿ ಮಾಂಸಾಹಾರ ಕೊಡ್ತಾರೆ ಅಲ್ಲಿ, ಹೌದು 2 ದಿಕ್ಕಿನಲ್ಲಿ ಕೊಡ್ತಾರೆ. ಅದು ನೆಕ್ಸ್ಟ್ ಡೇ ಸಂಪ್ರೋಕ್ಷಣೆ ಅಂತೇಳಿ ಮಾಡಿ ಅಲ್ಲಿದ್ದ ಒಂದು ಕಾರ್ಯಕ್ರಮ ಮುಗೀತದೆ, ಯಾವುದು ಉತ್ಸವ ಕಾರ್ಯಕ್ರಮ. ಅದರ ನಂತರ ನವರಾತ್ರಿ ಟೈಮಿಗೆ ಅಂತ ಉಂಟು, 9 ದಿವಸ 9 ದಿವಸವು ನವರಾತ್ರಿ ಪೂಜೆ ಅಂತೇಳಿ ಉಂಟು. ಚಂಡಿಕಾ ಹೋಮ ಆಗ್ತದೆ, ನವರಾತ್ರಿ ಪೂಜೆ, ಮತ್ತು ಡಿಸೆಂಬರ್ಗೆ ಇದು ಯಾವುದು ಲಕ್ಷದೀಪ ಆಗ್ತದೆ, ಲಕ್ಷದೀಪ ಪೂಜೆ, ಲಕ್ಷದೀಪೋತ್ಸವ. ಇದಕ್ಕೆಲ್ಲದಕ್ಕೂ ದರ್ಶನ ಉಂಟು, ದೇವರನ್ನು ಹೊತ್ತುಕೊಂಡು ದರ್ಶನ ಮಾಡ್ತಾರೆ. ದರ್ಶನ ಇದರಲ್ಲಿ 2 ಪಾತ್ರೆಗಳು ಇರ್ತಾರೆ, ಗಣಗಳು ದೇವಿದ್ದು, ಮಾರಿ ಮತ್ತು ಪಿಲ್ಚಂಡಿ ಅಂತೇಳಿ 2 ಪಾತ್ರೆಗಳು ದೇವರ ಎದುರಲ್ಲಿ ದರ್ಶನ ಮಾಡಿಕೊಂಡು ಬರ್ತಾರೆ. ಅದೇ ರೀತಿ ಇನ್ನು ಬ್ರಹ್ಮಕಲಶೋತ್ಸವದ ದಿನ ಅಂತೂ ವಿವಿಧ ಪೂಜೆಗಳು ನಡೀತದೆ, ಅಂದರೆ 1ನೇ ತಾರೀಕಿನಿಂದ 9ನೇ ತಾರೀಕಿನ ತನಕ ಉಂಟು. ಒಂದೊಂದು ದಿನ ಏನೆಲ್ಲ ವಿಶೇಷ ಪೂಜೆಗಳು ಉಂಟು ದೇವಸ್ಥಾನದಲ್ಲಿ ಹೇಳ್ಬೋದಾ? ಒಟ್ಟಾರೆ ಈಗ 9 ದಿವಸ ಪೂಜೆ ಅಂತ ಹೇಳಿದರೆ, ಬ್ರಹ್ಮಕಲಶ ಅಂತ ಹೇಳಿದರೆ ದೇವಸ್ಥಾನವನ್ನು ಎಲ್ಲ ಬಿಚ್ಚಿ ಬಿಟ್ಟಿದ್ದಾರೆ. ಈಗ ಬಿಚ್ಚಿ ಅಂದರೆ ಎಲ್ಲ ಈ ಪಂಚಾಂಗ ಸಮೇತ ತೆಗೆದಿದ್ದಾರೆ. ಅದು ಸುಮಾರು ವರ್ಷ ಆಯಿತು ಅಂತೇಳಿ ಶಿಥಿಲ ಆಗಿದೆ ಅಂತೇಳಿ ಶಿಥಿಲ ಕಂಪ್ಲೀಟ್ ತೆಗೆದು ಅದನ್ನು ಈಗ ಹೊಸ್ತು ಕಟ್ಟಿ, ಈಗ ಹೊಸ್ತು ಕಟ್ಟಿದ ನಂತರ ಅಷ್ಟರವರೆಗೆ ಅಲ್ಲೆಲ್ಲ ವಾಸ್ತು ಎಲ್ಲ ಇರುವುದಿಲ್ಲ. ಅಲ್ಲೆಲ್ಲ ಈ ಮರಗಳು ಬೇರೆ ಬೇರೆ ದಿಕ್ಕಿನಿಂದ ಎಲ್ಲ ಬೇರೆ ಬೇರೆ ಮರಗಳು ಬರ್ತದೆ, ಕಲ್ಲು ಬರ್ತದೆ, ಅದಕ್ಕೆಲ್ಲ ಶುದ್ಧ ಆಗುವುದಿಲ್ಲ. ಅದನ್ನೆಲ್ಲ ಕಟ್ಟಿ ಆದ ನಂತರ ಈಗ ವಾಸ್ತು ರಕ್ಷೋಗನ ಪೂಜೆ ಅಂತೇಳಿ ಮಾಡ್ತಾರೆ. ವಾಸ್ತು ರಕ್ಷೋಗನ ಪೂಜೆ ಮತ್ತು ಎಲ್ಲ ದೇವರ ಸನ್ನಿಧಿಯನ್ನು ಇಲ್ಲಿ ಪುನಃ ಪ್ರತಿಷ್ಠೆ ಮಾಡುವಂಥದ್ದು. ನಾಗನ ಪ್ರತಿಷ್ಠೆ ಉಂಟು, ನಾಗ ವಿಧಾನದಲ್ಲಿ ನಾಗನ ಪ್ರತಿಷ್ಠೆ, ಗಣಗಳ ಪ್ರತಿಷ್ಠೆ, ಎಲ್ಲವೂ ಪ್ರತಿಷ್ಠೆ ಮಾಡಿ 1108 ಕಲಶವನ್ನು ಮಾಡಿ ದೇವರಿಗೆ 8ನೇ ತಾರೀಕಿನ ದಿವಸ ದೇವರಿಗೆ ಬ್ರಹ್ಮ ಕಲಶ ಅಂತ ಹೇಳಿ, ಬ್ರಹ್ಮ ಕಲಶ ಹೇಳಿದರೆ ದೊಡ್ಡ ಒಂದು ಕಲಶ ಉಂಟು, ಅದರಲ್ಲಿ ಬ್ರಹ್ಮಕುಂಭ ಹೇಳ್ತಾರೆ ಅದಕ್ಕೆ, ಅದಕ್ಕೆ ಬ್ರಹ್ಮಕುಂಭಕ್ಕೆ ಬ್ರಹ್ಮ ಕಲಶೋತ್ಸವ ಅಂತೇಳಿ ಹೇಳ್ತಾರೆ. ಆ ಕಲಶವನ್ನು ಪುರೋಹಿತರು ಕ್ರಮ ಪ್ರಕಾರ ವೇದ ಮಂತ್ರಗಳನ್ನೆಲ್ಲ ಹೇಳಿ ದೇವರಿಗೆ ಅಭಿಷೇಕ ಮಾಡುವಂಥದ್ದೇ ಇದು ಬ್ರಹ್ಮ ಕಲಶೋತ್ಸವ ಹೇಳ್ತಾರೆ. ಸೊ ಇನ್ನು ಬ್ರಹ್ಮ ಕಲಶೋತ್ಸವ ಸಂದರ್ಭಕ್ಕೆ ಬರುವಂಥ ಭಕ್ತರಿಗೆ ನೀವೇನಾದರೂ ಹೇಳೋದಿದ್ರೆ ಹೇಳ್ಬೋದು. ಹೌದು, ಭಕ್ತರಿಗೆ ಅವರಿಗೆ ಅಂದರೆ ಅಲ್ಲಿ ಹರಿವಾಣ ನೈವೇದ್ಯ ಅಂತೇಳಿ ಉಂಟು. ಹರಿವಾಣ ನೈವೇದ್ಯ ಅಂತಂದರೆ ಮೊದಲಿಂದಾಗ ಇದು ಒಂದು ಬಹಳ ಬಂದದ್ದು ಪ್ರಸಿದ್ಧಿ. ಅದು
ಹರಿವಾಣ ನೈವೇದ್ಯ ಸೇವೆಯನ್ನು ಕೊಟ್ಟರೆ ಈ ಮನೆಯವರು ಈಗ ಉಳಿದವರಾದರೆ ಅಲ್ಲಿ ಊಟ ಮಾಡಿ ಹೋಗ್ತಾರೆ, ಬೇರೆಯವರು ಮನೆ ಬೇರೆ ಜಾತಿಯವರೆಲ್ಲ ಅಲ್ಲಿ ಅಲ್ಲಿಂದ ಪ್ರಸಾದ ತೆಗೆದುಕೊಂಡು ಹೋಗಿ ಮನೆಗೆ ಹೋಗಿ ಆ ದಿವಸ ಅವರು ನಾನ್ ವೆಜ್ ತಗೊಳ್ಳೋದಿಲ್ಲ. ಇಲ್ಲಿದ್ದು ಒಂದು ಹರಿವಾಣ ನೈವೇದ್ಯ ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಮನೆಯ ಪ್ರಸಾದ ಮನೆಗೆ ಮಾಡ್ತಾರಲ್ಲ ಅಡುಗೆ, ಅದನ್ನು ಹಾಕಿ ಊಟ ಅದನ್ನು ಬರುವವರೇ ಕಾಯ್ತಾರೆ. ಇಲ್ಲಿ ಮಹಾಪೂಜೆ ಆದ ನಂತರ ಇಲ್ಲಿ ಪ್ರಸಾದ ತಗೊಂಡು ಮನೆಗೆ ಹೋಗಿ ಕಾಯ್ತಾರೆ. ಅದೊಂದು ಹರಕೆ ಅವರದ್ದು. ಆ ಹರಕೆಯನ್ನು ಸುಮಾರು ಜನರಿಗೆ ಒಳ್ಳೆಯದಾಗಿದೆ ಅದರಲ್ಲಿ. ಅದರಿಂದ ಅದನ್ನು ನಂಬಿಕೆ ಇದ್ರು ಈಗಲೂ ಜೋಡು ಹರಿವಾಣ ನೈವೇದ್ಯ ಸಿಂಗಲ್ ಹರಿವಾಣ ನೈವೇದ್ಯ ಅಂತೇಳಿ ಶುಕ್ರವಾರ ದಿವಸ ತುಂಬ ಬರ್ತದೆ. ಅದರ ನಂತರ ಕುಂಕುಮಾರ್ಚನೆ ಅಂತೇಳಿ ಉಂಟು. ಕುಂಕುಮಾರ್ಚನೆಗೆ ದೇವಿಯ ಕುಂಕುಮಾರ್ಚನೆ ಉಂಟಲ್ಲ, ಆ ಕುಂಕುಮಾರ್ಚನೆ ಮಾಡಿದ್ದೆ ಅದರ ಅರ್ಚನೆ ಅದು ಕುಂಕುಮವನ್ನು ಅವ್ರಿಗೆ ಕೊಡ್ತೇವೆ ನಾವು. ಆ ಕುಂಕುಮದಲ್ಲಿ ದೇವರ ಸನ್ನಿಧಾನ ಇರ್ತದೆ. ಆ ಇದರಲ್ಲಿ ಸನ್ನಿಧಾನದಲ್ಲಿ ಅವರು ಭಕ್ತಿಯಿಂದ ಅದನ್ನು ಹಣೆಗೆ ಹಾಕಿಕೊಂಡ್ರೆ ಅದಕ್ಕೆ ಅವರ ಕಷ್ಟವನ್ನು ಕೂಡಲೇ ನಿವಾರಣೆ ಆಗ್ತದೆ. ಅದೇ ರೀತಿ ಅರ್ಚಕರ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ನೀವು ಹಂಚಿಕೊಂಡ್ರಿ, ಅದೇ ರೀತಿ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರ. ಇಷ್ಟೊತ್ತು ನಮ್ಮ ಜೊತೆ ದೇವಸ್ಥಾನದ ಪರ್ಯಾಯ ಅರ್ಚಕರಾಗಿರುವಂತಹ ಕೆ ರಾಧಾಕೃಷ್ಣ ಉಪಾಧ್ಯಾಯರು ದೇವಸ್ಥಾನದ ಇತಿಹಾಸದ ಬಗ್ಗೆ ಹಾಗೆ ಪೂಜಾ ವಿಧಿವಿಧಾನಗಳ ಬಗ್ಗೆ, ಏನೆಲ್ಲ ಉತ್ಸವಗಳು ದೇವಸ್ಥಾನದಲ್ಲಿ ನಡೀತದೆ, ಆ ದಿನ ಏನೆಲ್ಲ ವಿಶೇಷ ಪೂಜೆಗಳು ನಡೀತದೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ರು. ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಂ ಶ್ರೀ ನಾಗೇಶ್ ಹೆಗಡೆ, ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಘವೇಂದ್ರ ಕೆನಿಯವರು. ಬನ್ನಿ ಮೊದಲಾಗಿ ಇವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಸರ್ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಈ ದೇವಸ್ಥಾನವನ್ನು ಈ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಕಲ್ಪನೆ ಯಾವಾಗ ಮತ್ತು ಯಾಕೆ ಬಂತು ಅಂತ? ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆಂದು ನಮಗೆ ಸಾಧಾರಣ ಒಂದೂವರೆ ವರ್ಷದ ಮೊದಲೇ ನಮಗಿಂತ ಮುಂಚೆ ಆದ ಕಮಿಟಿಯವರು ಆರಂಭ ಮಾಡಿದ್ದಾರೆ. ಆದರೆ ಅದು ಅರ್ಧದಲ್ಲಿ ನಿಂತು ಹೋಯಿತು. ಅದರ ನಂತರ ಕಡಿಯಾಲಿ ಗ್ರಾಮದ ಗ್ರಾಮಸ್ಥರು ಹಾಗೂ ಪರ ಊರಿನ ಎಲ್ಲ ಕಡಿಯಾಲಿ ಅಮ್ಮನ ಭಕ್ತಾಭಿಮಾನಿಗಳು ನನ್ನನ್ನು ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನನ್ನಾಗಿ 22 ನವಂಬರ್ 2020 ಇಸವಿಯಲ್ಲಿ ನನ್ನನ್ನು ಮಾಡಿದರು. ಇದೊಂದು ನನಗೆ ಗ್ರಾಮಸ್ಥರು ಒದಗಿಸಿಕೊಟ್ಟ ದೊಡ್ಡ ಗೌರವವೆಂದು ಹಾಗೂ ಅಮ್ಮನ ಸೇವೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ನಾನು ನಿಜವಾಗಿಯೂ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಸರ್ ರಾಘವೇಂದ್ರ ಕೇಂದ್ರ ಸರ್, ಈ ಜೀರ್ಣೋದ್ಧಾರ ಕಾರ್ಯ ಯಾವಾಗ ಆರಂಭ ಆಯ್ತಂತಂದ್ರೆ ಎಷ್ಟು ಟೈಮ್ ತಗೊಂಡ್ರಿ ಈ ಕಾರ್ಯಕ್ಕೆ? ಮಾನ್ಯ ಅಧ್ಯಕ್ಷರು ನಮ್ಮ ಶ್ರೀ ನಾಗೇಶ್ ಹೆಗಡೆಯವರು ಹೇಳಿದಾಗೆ ಜೀರ್ಣೋದ್ಧಾರ ಅಂತ ಹೇಳಿದರೆ ಈ ದೇವಸ್ಥಾನ ದಿನನಿತ್ಯ ನಡೀತಾ ಇತ್ತು. ಆದರೆ ಹಿಂದಿನ ಸಮಿತಿಯವರು ದೇವಸ್ಥಾನವನ್ನು ಸಂಪೂರ್ಣ ಬಿಚ್ಚಿ ಹಾಕಿಬಿಟ್ರು ಮತ್ತು ಸುತ್ತುಪೌಳಿ ಬಿಚ್ಚಿ ಹಾಕಿಬಿಟ್ರು. ನಂದಿಕೋಣ ಒಂದು ಕೆಲಸವನ್ನು ಆರಂಭಿಸಿದರು, ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಆದರೆ ಇಡೀ ದೇವಸ್ಥಾನವನ್ನು ಬಿಚ್ಚಿ ಹಾಕಿದರು. ಆಗ ಒಂದು ಬಿಚ್ಚಿ ಹಾಕಿ ಸಾಧಾರಣ 1 ವರ್ಷಗಳ ಕಾಲ ಇಡೀ ಊರಿನ ಜನ ಕಾಯ್ತಾ ಇದ್ರು ಯಾವ್ದಾಡ್ತದೆ. ಅವರಿಂದ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇಡೀ ಊರಿನ ಗ್ರಾಮಸ್ಥರು ಸೇರಿ ಹೊಸ ವ್ಯವಸ್ಥಾಪನ ಸಮಿತಿ ಬಂತು. ಡಾಕ್ಟರ್ ರವಿರಾಜ್ ಆಚಾರ್ಯ ನೇತೃತ್ವದ ಹೊಸ ವ್ಯವಸ್ಥಾಪನ ಸಮಿತಿ ಬಂತು. ಅವರು ಬಂದು ನಿರ್ಣಯ ಮಾಡಿದರು ಜೀರ್ಣೋದ್ಧಾರ ಮಾಡಬೇಕು ಅಂತ. ಆಗ ಸಮಸ್ತ ಗ್ರಾಮಸ್ಥರ ಒಂದು ನಿರ್ಣಯ ಆಯಿತು ಏನಂತ ಕೇಳಿದರೆ,
ಒಂದು ಹೊಸ ಸಮಿತಿ ಆಗಬೇಕು, ಆ ಸಮಿತಿಗೆ ಒಂದು ಜೀರ್ಣೋದ್ಧಾರದ ಜವಾಬ್ದಾರಿ ಕೊಡಬೇಕು ಅಂತ ಶ್ರೀ ನಾಗೇಶ್ ಹೆರಡೆಯವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಸುಮಾರು 17 ಜನ ಅದರಲ್ಲಿ ಸಮಿತಿಯ ಸದಸ್ಯರಾಗಿ, ಅದು ಸಮಿತಿಯ ಸದಸ್ಯರಂದರೆ ಅದು ಸರ್ಕಾರದ ಆದೇಶ ಆಗಬೇಕು, ಅದಕ್ಕೆ ರಾಜ್ಯ ಸರ್ಕಾರದ ಆದೇಶ ಆಯಿತು. ಆದೇಶ ಆದ ನಂತರ 1.5 ವರ್ಷಗಳ ಮೊದಲು ನಮ್ಮ ಪ್ರಕ್ರಿಯೆ ಪ್ರಾರಂಭ ಆಯಿತು. ಮೊದಲಿಗೆ 1500 ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ನಾವು ಅರ್ಥ ಮಾಡ್ಕೊಳ್ಬೇಕು. ಉಡುಪಿಯ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಅನಂತೇಶ್ವರನ ಸುತ್ತಲೇ 4 ದುರ್ಗಾ ದೇವಾಲಯಗಳು ಇತ್ತು, ಅದರಲ್ಲಿ ಒಂದು ಕಡಿಯಾಳಿ ಅಂತ ಹೇಳುವಂಥದ್ದು ಒಂದು ಪ್ರತೀತಿ. ಅಂತಹ ದೇವಸ್ಥಾನದಲ್ಲಿ ಹಿಂದೆ ವಾಸುಕಿ ಸುಬ್ರಹ್ಮಣ್ಯ ಮತ್ತು ನಾಗನ ಗುಡಿ ಎಲ್ಲ ಇತ್ತು, ಅದೆಲ್ಲವೂ ಬಿಚ್ಚಿ ಹಾಕಿದ್ರು. ಈಗ ದೇವಸ್ಥಾನ ಆದರೂ 2 ವರ್ಷ 1.5 ವರ್ಷ ಆದರೂ ನಡೀತದೆ, ನಾಗನದ್ದು ಹಾಗೆ ಆಡುವುದಿಲ್ಲ, ಅದು ತಿಳಿದವರಿಗೆ ಗೊತ್ತಿದೆ ಅಲ್ವಾ? ನಾಗನದ್ದು ಒಮ್ಮೆ ಬಿಚ್ಚಿದ್ರೆ ಅದಕ್ಕೆ ಇಷ್ಟು ದಿನ ಅಂತಿದೆ, ಆ ದಿನದೊಳಗೆ ಅದನ್ನು ಮುಗಿಸ್ಲೇಬೇಕು. ಇವರೇನು ಮಾಡಿದರು, ಆ ನಾಗನನ್ನು ಕೆರೆಯಲ್ಲಿ ತಂದಿಟ್ರು. ಹಾಗಾಗಿ ಒಂದಷ್ಟು ಊರಿಗೂ ಅದರಿಂದ ಬಹಳಷ್ಟು ಕಷ್ಟ ಆಯಿತು, ಊರಿನಲ್ಲಿ ಬಹಳ ಕಷ್ಟ ನಷ್ಟ ಆಯಿತು. ಆಗ ಸಮಸ್ತ ಗ್ರಾಮಸ್ಥರೊಂದು ತೀರ್ಮಾನ ಮಾಡಿದಂಥ ಸಮಿತಿ, ಸನ್ಮಾನ್ಯ ನಾಗೇಶ್ ಹೆರಡೆಯವರ ನೇತೃತ್ವದಲ್ಲಿ, ಗೌರವಾಧ್ಯಕ್ಷರಾಗಿ ಕ್ಷೇತ್ರದ ಶಾಸಕರಾದ ರಘುಪತಿ ಭಟ್ರ ನೇತೃತ್ವದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿತು. ಅಲ್ಲಿಂದ ಮೊದಲಿಗೆ ಯಾವ ಒಂದು ಸುಬ್ರಹ್ಮಣ್ಯನ ಗುಡಿ ಇದೆ, ಆ ಸುಬ್ರಹ್ಮಣ್ಯನ ಗುಡಿ ಮಾನ್ಯ ಅಧ್ಯಕ್ಷರು ತಮ್ಮ ಕುಟುಂಬದ ವತಿಯಿಂದ ದೇವಸ್ಥಾನಕ್ಕೆ ಸಮರ್ಪಿಸಿದರು. ಅಲ್ಲಿಂದ ಕೆಲಸ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು. ಒಟ್ಟಾರೆ ಇಲ್ಲಿಯ ಈಗ ಏನು ಜೀರ್ಣೋದ್ಧಾರ ಪ್ರಕ್ರಿಯೆ 99% ಮುಗಿದು ಈಗ ಬ್ರಹ್ಮಕಲಶಕ್ಕೆ ದಿನಾಂಕ ನಿಗದಿಯಾಗಿದೆ. ಒಟ್ಟಾರೆ ಇದು ಒಂದು 1.5 ವರ್ಷದ ಒಂದು ನಿರಂತರ ಪ್ರಕ್ರಿಯೆ ಮೂಲಕ ಇದು ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಮಧ್ಯೆ ಒಂದು ಕೊರೋನಾ ಅನ್ನುವಂಥದ್ದು ಬಂತು ಸರ್, ಆಗ ಹೇಗಿತ್ತು? ಕೊರೋನಾ ನಾಡಿನೆಲ್ಲಡೆ ಬಹಳ ಕಷ್ಟ ಆದರೂ ಕಡಿಯಾಳಿ ಅಮ್ಮನ ಕ್ಷೇತ್ರಕ್ಕೆ ಒಂದು ವರವಾಗಿ ಪರಿಣಮಿಸಿತು. ಅದು ಹೇಗೆ ಹೇಳಿದರೆ, ಕೊರೋನಾ ಸಂದರ್ಭದಲ್ಲಿ ಸುತ್ತು ಪೌಳಿಯ ನಮಗೆ ಅಡಿಪಾಯ, ಏನು ಫೌಂಡೇಶನ್ ಅಂತ ಹೇಳ್ತೇವೆ, ಆ ಕೆಲಸವನ್ನು ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಕೊರೋನಾ ಆದ್ದರಿಂದ ನಾವೊಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದೆವು, ಗ್ರಾಮಸ್ಥರು ಎಲ್ಲರೂ ಬಂದು ಕರ ಸೇವೆಗೆ ಬರಬೇಕು ಅಂತ. ನೀವು ಆಶ್ಚರ್ಯ ಪಡ್ಬೋದು, ಒಂದು 60 ದಿವಸಗಳ ಕಾಲ ನಾನ್ ಸ್ಟಾಪ್ ಸುಬ್ರಹ್ಮಣ್ಯನ ಗುಡಿಯ ಫೌಂಡೇಶನ್, ಸುತ್ತುಪೌಳಿಯ ಫೌಂಡೇಶನ್, ಗ್ರಾಮಸ್ಥರೇ ಸೇರಿ ಮಾಡಿರುವಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಇದು ರಾಜ್ಯದಲ್ಲೇ ಒಂದು ಮಾದರಿ ಮತ್ತು ಪ್ರಥಮ. ಒಂದು ಸಾಯಂಕಾಲ 4 ಗಂಟೆಗೆ ನಮ್ಮ ಕಳೆಗೆ ನೋಳೆ ಅಂತಿದೆ, ಸಡ್ರಿ ಅಂತಿದೆ, ಆ ಕಳೆಗೆ ಕಡಿಯಾಳಿಯ ಭಾಗದಲ್ಲಿ ಅವರು ದೇ ಆರ್ ಪ್ರೊಫೆಷ್ನಲಿ ಮೇಸ್ತ್ರಿ, ಅವರು ಪ್ರೊಫೆಷ್ನಲಿ ಮೇಸ್ತ್ರಿ. ಆ ಸಂದರ್ಭದಲ್ಲಿ ಹೊರಗೆಲ್ಲ ಕೆಲಸ ಎಲ್ಲ ಕಷ್ಟ ಇತ್ತಲ್ಲ, ಅವರು ತಮ್ಮ ಸೇವೆಯನ್ನು ಮಹಿಷ ಮರ್ದಿನಿಗೆ ಕರ ಸೇವೆ ಮೂಲಕ ಮಾಡಿದರು. ನನಗೆ ಅನಿಸ್ತದೆ ದೇವಸ್ಥಾನ ಕಟ್ಟಿಸ್ಕೊಂಡದ್ದು ನಾವಲ್ಲ, ನಮಗೆ ಅಷ್ಟು ಅರಿವಿದೆ, ದೇವರೇ ಕಟ್ಟಿಸ್ಕೊಂಡದ್ದು. ಆದರೆ ಈ ರೀತಿಯ ಕರ ಸೇವೆ ಮೂಲಕ ಗ್ರಾಮಸ್ಥರೇ ಸೇರಿ ಮಾಡಿರತಕ್ಕಂಥದ್ದು ಇದೊಂದು ನಾಡಿಗೆ ಅತ್ಯಂತ ಆದರ್ಶಮಯವಾಗಿ ಆಗಿರತಕ್ಕಂಥ ಒಂದು ದೊಡ್ಡ ಕೇಂದ್ರ. ನಿಮಗೆ ಆಶ್ಚರ್ಯ ಅನಿಸಿರ್ಬೋದು, ಇವತ್ತು ನೀವು ಶೂಟಿಂಗ್ ನೀಡಿ ಬನ್ನಿ ನಮ್ಮ ದೇವಸ್ಥಾನಕ್ಕೆ, ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ತನಕ ನೋಡಿ, ಒಂದಷ್ಟು ನಮ್ಮ ತಾಯಿಯಂದರು, ವಿಶೇಷವಾಗಿ ಕಡಿಯಾಳಿ ಕ್ಷೇತ್ರದ ದೊಡ್ಡ ಒಂದು ಶಕ್ತಿ ಏನು ಕೇಳಿದರೆ ತಾಯಿಯಂದರು, 100+ ಜನ ಸಂಖ್ಯೆಯಲ್ಲಿ ತಾಯಿಯಂದರು ಮತ್ತು ನಮ್ಮ ಕ್ಷೇತ್ರದ ಗ್ರಾಮಸ್ಥರು. ನಾನು ಜಾತಿ ಮತ ಧರ್ಮ ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ತೇನೆ, ಪಕ್ಷ ಭೇದ ಮರೆತು ನಾವೆಲ್ಲರೂ ಒಂದು ಈ ತಾಯಿಯ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಮಸ್ತ್ ಜನ ಗ್ರಾಮಸ್ಥರು ಸೇರಿ ಮಾಡಿರತಕ್ಕಂಥ ಒಂದು ದೊಡ್ಡ ಕೆಲಸ ಯಾವುದು ಕೇಳಿದ್ರೆ ಇದೇ ಕರ ಸೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಖಂಡಿತ ಹೌದು ಸರ್. ಸರ್ ಹೇಳಿದಾಗೆ ಗ್ರಾಮಸ್ಥರು ತುಂಬಾನೇ ಕೆಲಸ ಮಾಡಿದ್ದಾರೆ ಅಲ್ವಾ ದೇವಸ್ಥಾನದಲ್ಲಿ, ಪ್ರತಿನಿತ್ಯ ನೀವು ಏನ್ ಕೆಲಸ ಉಂಟು ಅಂತ ಜಸ್ಟ್ ಒಂದು ನೀವು ಹೇಳ್ತಿರ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ರೆ ಸಾಕು, ಪ್ರತಿನಿತ್ಯ ಸಾಯಂಕಾಲ ಬರ್ತಾ ಇದ್ರು ಸರ್, ನೀವು ಏನ್ ಹೇಳ್ತೀರಾ? ಹೌದು, ಅದಕ್ಕೆ ನಮ್ಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಎಲ್ಲ ಗ್ರಾಮಸ್ಥರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ನಮ್ಮ ಕಾರ್ಯದರ್ಶಿಯವರಾದ ರಾಘವೇಂದ್ರ ಕಿಣಿ ಅವರ ಪ್ರಯತ್ನವೇ ಎಂದು ನಾನು ಭಾವಿಸ್ತೇನೆ. ಅವರು ಬೆಳಗ್ಗೆ ಬಂದರೆ, 7 ಗಂಟೆಗೆ ಬಂದರೆ, ಈಗಲೂ ಕೂಡ ರಾತ್ರಿ 11 ಗಂಟೆವರೆಗೆ ಅಲ್ಲಿಯೇ ಇರ್ತಾರೆ. ನಾವಾದರೂ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಲಿಲ್ಲ. ನಾನು ಅವರೇ ಈ ಕೆಲಸ ಜೀರ್ಣೋದ್ಧಾರ ಕಾರ್ಯಕ್ರಮ ಕಾರ್ಯವು ಇಷ್ಟು ಒಳ್ಳೆಯ ರೀತಿ ನಡೆಯಲಿಕ್ಕೆ ನಾನು ರಾಘವೇಂದ್ರ ಕಿಣಿ ಅವರೇ ಕಾರಣರೆಂದು ನಾನು ಭಾವಿಸ್ತೇನೆ. ಅದೇ ರೀತಿ ಸರ್, ಇನ್ನು ದೇವಸ್ಥಾನದ ವಾಸ್ತು ತಜ್ಞರ ಬಗ್ಗೆ ಕೇಳಬೇಕು ಸರ್, ಯಾರು ವಾಸ್ತು ತಜ್ಞರು ಅಂತ? ಸುಬ್ರಹ್ಮಣ್ಯ ಭಟ್ ಸಗ್ರಿ ಗುಂಡಿಬೈಲು ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್. ಓಕೆ, ದೇವಸ್ಥಾನದಲ್ಲಿ ಸರ್ ಏನಾದರೂ ಹೊಸತನವನ್ನು ತಂದಿದ್ದೀರಾ, ಏನಾದರೂ ಬದಲಾವಣೆಗಳು ಏನಾದರೂ ಆಗಿದೆಯಾ ಅಂತ? ಈಗ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಈಗ ನಾವು ಬಂದ ನಂತರ ವಾಸ್ತು ಅಲ್ಲ, ಹಿಂದಿನಿಂದಲೂ ದೇವಸ್ಥಾನದ ವಾಸ್ತು ಅವರು. ಮತ್ತು ಈ ಭಾಗದಲ್ಲಿ ಇವತ್ತು ನೀವು ಉಚ್ಚಿಲ ದೇವಸ್ಥಾನ ನೋಡ್ಬೋದು, ಎಲ್ಲ ದೇವಸ್ಥಾನಗಳ
ಅತ್ಯಂತ ಹಿರಿಯ ಒಂದು ವಾಸ್ತುತಜ್ಞ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು, ಅವರ ಮಾರ್ಗದರ್ಶನದಲ್ಲಿ ನಾವು ಇದು ದೇವಸ್ಥಾನವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ದೇವಸ್ಥಾನ ಅಂತ ಹೇಳಿದರೆ ಪ್ರತಿಯೊಂದು ದೇವಸ್ಥಾನವೂ ಕೂಡ ವಿಶಿಷ್ಟವಾಗಿರ್ತದೆ. ನಮಗೆ ಆಸೆ ಇತ್ತು, ಕಡಿಯಾಳಿಯ ಗ್ರಾಮಸ್ಥರಿಗೆ ನಮಗೆ ಆಸೆ ಇತ್ತು. ಅಂದರೆ ನಮ್ಮಲ್ಲೆಲ್ಲ ಹೇಗೆ ಹೇಳಿದರೆ ಈಗೆಲ್ಲ ಭಾಳ ಕಮ್ಮಿ ಆಗಿದೆ. ನಮ್ಮಲ್ಲೆಲ್ಲ ನಾವು ಶಾಲೆಗೆ ಹೋಗಬೇಕಾದ್ರಮ್ಮ ತಾಯಿಯನ್ನು ನೋಡಿ ನಮಸ್ಕಾರ ಮಾಡಿ ಮತ್ತೆ ಶಾಲೆಗೆ ಹೊರಟಿತ್ತು. ಇವತ್ತಿಗೂ ಕಡಿಯಾಳಿ ಶಾಲೆ, ಕಮಲಬಾಯಿ ಶಾಲೆಯ ಎಷ್ಟೋ ಮಕ್ಕಳು ತಾಯಿಯನ್ನು ನೋಡದೆ ದೇವಸ್ಥಾನಕ್ಕೆ ಹೋಗುವುದಿಲ್ಲ. ಅಷ್ಟು ಅಭಿನವ ಸಂಬಂಧ ಕಡಿಯಾಳಿ ಶಾಲೆಗಿತ್ತು. ಒಂದು ಕಾಲದಲ್ಲಿ KTFIಯವರು ನಮ್ಮ ಅಧ್ಯಕ್ಷರಾಗಿದ್ದರು, ಬ್ರಹ್ಮಕಲಶ ಅವರು ಹೇಳ್ತಿದ್ರು, MGM ಕಾಲೇಜಿಗೆ ಇವತ್ತು ನನ್ನ ಈ ಮಾಧ್ಯಮದ ಮೂಲಕ ಎಷ್ಟೋ ಜನ ನೋಡ್ಬೋದು, MGM ಕಾಲೇಜಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಆ ಕಾಲದಲ್ಲಿ ಬರ್ತಿದ್ರು. ಅಂದರೆ ಬಸ್ಸಿನಲ್ಲಿ ಬರುವವರಲ್ಲ, ಈಗ ರಿಕ್ಷಾದಲ್ಲಿ ಬರುವವರು, ಕಾರ್ನಲ್ಲಿ ಬರುವವರಲ್ಲ, ಆ ಕಾಲದಲ್ಲಿ ನಡ್ಕೊಂಡು ಬರ್ತಿದ್ರು ದೂರ ದೂರದಿಂದ. ಅವರೆಲ್ಲ ತಾಯಿ ಮಹಿಷಮರ್ದಿನಿಯನ್ನು ನೋಡಿ ದರ್ಶನ ಮಾಡಿ ಕಾಲೇಜಿಗೆ ಹೊರಟಿದ್ರು. ಅಂದರೆ ಅಷ್ಟು ಅಭಿನವ ಸಂಬಂಧ ಇರತಕ್ಕಂಥ ಒಂದು ಗ್ರಾಮ ದೇವರದು. ಹಾಗಾಗಿ ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಹೊಸತನ ಮಾಡಬೇಕು ಅಂತ ಹೇಳುವಂಥದ್ದು ಗ್ರಾಮಸ್ಥರದ್ದು ಒಂದು ವಿಚಾರ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ದೇವಸ್ಥಾನ ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಂದು ಅತ್ಯಂತ ಸುಂದರವಾಗಿ ಆಗಿರತಕ್ಕಂಥ ದೇವಸ್ಥಾನ ಯಾವುದು ಅಂತ ಹೇಳಿ ಹೆಸರು ಪಟ್ಟಿ ಮಾಡಿದರೆ ಆ ಪಟ್ಟಿಯಲ್ಲಿ ನಮ್ಮದೇ ಸುಂದರ ಅಂತ ಹೇಳೋದಿಲ್ಲ ನಾವು, ಬೇರೆಲ್ಲ ದೇವಸ್ಥಾನ ಇದೆ ಪ್ರಾಮಾಣಿಕವಾಗಿ. ಆದರೆ ಆ ಪಟ್ಟಿಯಲ್ಲಿ ಒಂದು ಅಗ್ರಸ್ಥಾನದಲ್ಲಿ ಬರತಕ್ಕಂಥ ದೇವಸ್ಥಾನ ಇದ್ರೆ ಅದು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಇವತ್ತು ದೇವಸ್ಥಾನದ ಫ್ರಂಟ್ ಎಲಿವೇಷನ್ ಇದು ನಮ್ಮ ಭಾಗ್ಯ ಇದು ನಾವು ಭಾವಿಸ್ತೇವೆ. ನಾಗೇಶ್ವರ ರೆಡ್ಡಿಯವರು ಸುಮ್ಮನೆ ನನ್ನ ಹೆಸರು ಹೇಳಿದ್ರಲ್ಲ, ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡತಕ್ಕಂಥ ನಾಗೇಶ್ವರ ರೆಡ್ಡಿಯವರಿಗೂ ಒಂದು ಭಾಗ್ಯ ಇದು. ಯಾಕೆ ಹೇಳಿದರೆ ಸಾವಿರ ಸಾವಿರ ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಭಾಗ್ಯ ಬೇಕು. ಅದು ನಾಗೇಶ್ವರ ರೆಡ್ಡಿಯವರ ಮೂಲಕ ಇಡೀ ಕಡಿಯಾಳಿಗೆ ಒಂದು ದೊಡ್ಡ ಸೌಜನ್ಯವಾಗಿ ಈ ರೀತಿಯ ಕೆಲಸ ಆಯಿತು. ಇವತ್ತು ಇಡೀ ಟೀಮ್ ಆಗಿ ಇವತ್ತು ನಾಗೇಶ್ವರ ರೆಡ್ಡಿಯವರು ಅಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ, ಹೆಸರಿಗೆ ಮಾತ್ರ. ಆದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ನೂರಾರು ಜನ, ಕೆಲವರೆಲ್ಲ ನಿಮ್ಮ ಟಿವಿಯಲ್ಲಿ ಹೀಗೆ ಚಾನಲಲ್ಲಿ ನಾವು ಬರ್ತೇವೆ, ಅಲ್ಲಿ ಎಷ್ಟೋ ಜನ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ. ಅಂತಹ ಎಲ್ಲ ಟೀಮ್ ಒಟ್ಟಾಗಿ ಮಾಡಿರ್ತಕ್ಕಂಥ ದಿಸ್ ಈಸ್ ಅಲ್ಟಿಮೇಟ್ ಟೀಮ್ ವರ್ಕ್. ಅಲ್ಟಿಮೇಟ್ ಕೊನೆಗೆ ಏನಂದರೆ ಟೀಮ್ ವರ್ಕ್, ಗ್ರಾಮಸ್ಥರ ಒಂದು ದೊಡ್ಡ ಟೀಮ್ ವರ್ಕ್. ಮತ್ತು ಈ ಹೊಸತನ ಮಾಡಬೇಕು ಅಂತ ಹೇಳಿ ಚಿಂತನೆ ಆದಾಗ ಆಗ ನಮ್ಮ ತಲೆಗೆ ಹೊಳೆದದ್ದು ವಿಶಿಷ್ಟವಾಗಬೇಕು ಅಂತೇಳಿ ನಾನು ಮತ್ತು ವ್ಯವಸ್ಥಾಪನ ಸಮಿತಿಯ ಡಾಕ್ಟರ್ ರವಿರಾಜ್ ಆಚಾರ್ಯರು ಮತ್ತು ನಮ್ಮ ಒಂದು ಒಂದು ದೊಡ್ಡ ತಂಡ ಇದೆ, ಕನಿಷ್ಠ ನಾವು 115 ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ದೇವೆ. ದೇವಸ್ಥಾನ ಸ್ಟಾರ್ಟ್ ಮಾಡುವ ಮೊದಲು 115 ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಮತ್ತು ಆದಿತ್ಯವಾರ ಒಂದೊಂದು ಹೊಸ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಿತ್ತು. ಯಾಕೆ ಹೇಳಿದರೆ ಕಲಿಯುವುದಕ್ಕೆ, ಇನ್ನೂ ನಾವು ಕಲಿಯಲಿಲ್ಲ ಪೂರ್ತಿ. ಹೊಸ ಹೊಸ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದಾಗೆ ನಮಗೆ ಒಳ್ಳೆ ಒಳ್ಳೆ ಒಂದು ಐಡಿಯಾಸ್ ಸಿಗ್ತದೆ ಮತ್ತು ಡಿಫ್ರೆಂಟಾಗಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ನೋಡಿತ್ತು. ಅಲ್ಲಿಂದ ಪ್ರಾರಂಭ ಆದಾಗ ನಾವು ನಮ್ಮ ವಿಷಯವನ್ನು ಸುಬ್ರಹ್ಮಣ್ಯ ಭಟ್ರಲ್ಲಿ ಕೊಟ್ಟಿತ್ತು. ಸುಬ್ರಹ್ಮಣ್ಯ ಭಟ್ರು ಭಾಳ ಅಂದವಾಗಿರ್ತಕ್ಕಂಥ ಫ್ರಂಟ್ ಎಲಿವೇಷನ್ ಕೊಟ್ಟರು. ಇವತ್ತು ನಾನು ದೇವಸ್ಥಾನದ ಕೆಲಸ ಆಗುವಾಗ ನಾನು ನೋಡ್ತೇನೆ, ದಿನಕ್ಕೆ ಒಂದು 2-3 ಸಾವಿರ ಜನ, ಶುಕ್ರವಾರ 5-6 ಸಾವಿರ ಜನ ಬರೋದಿದ್ದರೆ ಒಂದು 500 ಜನ ಸೆಲ್ಫಿ ತಗೊಂಡು ಹೋಗ್ತಾರೆ ದೇವಸ್ಥಾನದ ಮುಂದೆ. ಬಿಕಾಸ್ ಆಫ್ ಅದರ ಅಂದಕ್ಕೆ, ಅದರ ಚಂದಕ್ಕೆ, ಅದರ ಕ್ರೆಡಿಟ್ಸ್ ಯಾರಿಗೆ ಹೋಗ್ಬೇಕು ಹೇಳಿದರೆ ಅಲ್ಲಿ ಆ ಕುಶಲಕರ್ಮಿಗಳಿದ್ದಾರೆ, ನಮ್ಮ ಆಚಾರ್ಯರಿದ್ದಾರೆ. ನಾವು ವಿಷ್ಣುಮೂರ್ತಿ ಭಟ್ರು ಎಲ್ಲರೂ ವಿಷ್ಣುಮೂರ್ತಿ ಭಟ್ರಿಗೆ ಇಡೀ ದೇವಸ್ಥಾನದ ಶಿಲೆಯ ಕೆಲಸವನ್ನು ಕೊಟ್ಟಿತ್ತು. ನಮ್ಮ ಮರದ ಕೆಲಸವನ್ನು ನಮ್ಮ ದೊಣ್ಣೆಗುಡ್ಡೆ ಸುದರ್ಶನ ಆಚಾರ್ಯರಂತಿತ್ತು, ಅವರಿಗೆ ಕೊಟ್ಟಿತ್ತು. ಹೀಗೆ ಕೆಲಸವನ್ನು ಡಿವೈಡ್ ಮಾಡಿ ಕೊಟ್ಟಿತ್ತು. ಒಟ್ಟಾರೆ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು ಏನಂತ ಕೇಳಿದರೆ, ನಮ್ಮ ಹತ್ರ ಫೈನಾನ್ಷಿಯಲ್ ಅಷ್ಟು ಗಟ್ಟಿಲ್ಲ, ನಾವು ನಮ್ಮ ಆಲೋಚನೆಗಳು ದೊಡ್ಡ ದೊಡ್ಡದಿತ್ತು, ಫೈನಾನ್ಷಿಯಲ್ ಭಾಳ ಕಷ್ಟ ಇತ್ತು. ಆಗ ನಾವು ಆಲೋಚನೆ ಮಾಡಿದ್ದು ಸುತ್ತು ಪೌಳಿಗೆ ಹಂಚ ಹಾಕುವ, ಎದುರು ಅಡ್ರಸಭೆಗೆ ತಾಮ್ರ ಹಾಕುವ ಅಂತ ಹೇಳಿ ಹೊರಟದ್ದು. ಬಟ್ ಇವತ್ತು ದೇವರು ಮಾಡಿಸ್ಕೊಂಡ್ರು ಅಂತ ನಾವು ಭಾವಿಸ್ತೇವೆ. ಇವತ್ತು ಸುತ್ತು ಪೌಳಿಗೂ ತಾಮ್ರ ಆಯಿತು, ಅಡ್ರಸಭೆಗೂ ತಾಮ್ರ ಆಯಿತು, ಮತ್ತು ಇಡೀ ರಾಜ್ಯವೇ ಇವತ್ತು ಕಡಿಯಾಳಿ ಹತ್ರ ಉಡುಪಿ ಹತ್ರ ನೋಡಬೇಕಾದಂಥ ಸ್ಥಿತಿ. ಯಾಕೆ ಹೇಳಿದರೆ ಅದರ ಚಂದದ್ದು ಮತ್ತು ಅದರಲ್ಲಿರತಕ್ಕಂಥ ಕೌಶಲ್ಯ, ಆ ಕೌಶಲ್ಯ ಯಾವುದು ಕೇಳಿದರೆ ಮರದ ಮುಚ್ಚಿಗೆ. ಇವತ್ತು ಮರದ ತಿರುಗುವ ಮುಚ್ಚಿಗೆ ಇಡೀ ರಾಜ್ಯದಲ್ಲೇ ಪ್ರಥಮ ಅದು ಕಡಿಯಾಳಿ ಕ್ಷೇತ್ರದಲ್ಲಿ ಆಯಿತು ಅಂತ ಹೇಳಿ ನಾನು ಬಹಳ ಹೆಮ್ಮೆ ಪಡ್ತೇನೆ. ಈ ಯೋಚನೆ ಯಾಕೆ ಬಂತು ಅಂತ ಹೇಳಿ ಸರ್, ಈ ಮರದ ಮುಚ್ಚಿಗೆ ಅಂತ ಹೇಳಿ, ತಿರುಗುವ ಮರದ ಮುಚ್ಚಿಗೆ ನಿಮಗೆ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಸಿಗ್ತಾ ಇಲ್ಲ. ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನಮ್ಮ ಆಲೋಚನೆ ಎಲ್ಲರಿಗೂ ಹೇಳಿದ್ದು ನಾವು, ಎಲ್ಲರೂ ವಿಷ್ಣುಮೂರ್ತಿ ಭಟ್ರಿಗಳು, ನೀವು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲಿಸುವ ವ್ಯಕ್ತಿಗಳಾದರೆ ಏನಾದರೂ ಹೊಸತನ ಮಾಡಬೇಕು. ಯಾವುದೇ ದೇವಸ್ಥಾನ ಇರಲಿ, ವ್ಯವಹಾರ ಇರಲಿ, ಸಮಥಿಂಗ್ ನ್ಯೂ ಈಗ ಜನರಿಗೆ. ಅದನ್ನು ನಾವು ಕಾನ್ಸೆಪ್ಟನ್ನು ಸುದರ್ಶನ್ ಆಚಾರ್ಯ ಕೊಟ್ಟಾಗ ಅವರು ಇದನ್ನು ಬಹಳ ಪಾಸಿಟಿವ್ ಅವರು ಹೇಳಿದರು, ಇಲ್ಲ ಸರ್ ನಾನು ಏನಾದರೂ ಹೊಸತನ ಮಾಡ್ತೇನೆ ಅಂತ ಹೇಳಿದರು. ಇವತ್ತು ಇಡೀ ರಾಜ್ಯವೇ ಒಂದು ಮೆಚ್ಚುವಂಥ
ಲಕ್ಷಾಂತರ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡಿ ಇದರ ಬಗ್ಗೆ ಕಮೆಂಟ್ಸ್ ಕೊಡ್ತಕ್ಕಂಥ ತಿರುಗುವ ಮರದ ಮುಚ್ಚಿಗೆ, ಇದರ ಕಂಪ್ಲೀಟ್ ಕ್ರೆಡಿಟ್ಸ್ ಸುದರ್ಶನ್ ಆಚಾರ್ಯರು ಮತ್ತು ಅವರ ಟೀಮಿಗೆ ಕೊಡಬೇಕು. ನಾವು ಕಲ್ಪನೆ ಕೊಡ್ಬೋದು, ಆದರೆ ಅದನ್ನು ಅಲ್ಲಿ ಅಳವಡಿಸ್ಬೇಕಲ್ಲ. ಅದನ್ನು ಅಳವಡಿಸಿರ್ತಕ್ಕಂಥವರು ಸುದರ್ಶನ್ ಆಚಾರ್ಯರು ಮತ್ತು ಅವರ ಇಡೀ ಟೀಮ್. ಇವತ್ತು ಅದರ ಏನದರ ಇಂಜಿನ್ ಇದೆ, ಅದರ ಮೋಟಾರ್ ಇದೆ, ಅದಕ್ಕೋಸ್ಕರ ಮಂಗಳೂರಿನ ಇನ್ಫೋಟೆಕ್ಟಿಗೆ ನಾನು ಕೂಡ ಎರಡು ಸಲ ಭೇಟಿ ನೀಡಿ ಅದು ಏನು ಕ್ಲಾಕ್ ವೈಸ್ ಅಂತ ಹೇಳ್ತೇವೆ, ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡು ರೀತಿಯಲ್ಲಿ ತಿರುತ್ತದೆ. ಮೇಲಿನ ಕಮಲ ಏನಿದೆ ಅದು ಅರಳಿದ ರೀತಿಯಲ್ಲಿ ಭಾಸವಾಗ್ತದೆ. ಇದು ಒಂದು ಎಂತ ಹೇಳೋದು ರಾಜ್ಯದಲ್ಲೇ ಪ್ರಥಮ, ಮತ್ತು ಇದರ ಒಂದು ಇಂಜಿನಿಯರಿಂಗ್ ಏನಿದೆ ಅದು ಕೂಡ ಒಂದು ಅಧ್ಯಯನಶೀಲ ಆಗಿರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ. ಇವತ್ತಿಗೆ ಅಥವಾ ನಾಳೆ ಒಳಗೆ ಇದು ಪಾಲಿಷ್ ಮುಗಿದ ನಂತರ ಜೂನ್ 1ನೇ ತಾರೀಕಿನಿಂದ ಬ್ರಹ್ಮಕಲಶದ ನಟ ನಿರಂತರ ನಡೆಸ್ತೇವೆ. ಅದರ ನಂತರ ಅದಕ್ಕೆ ಟೈಮ್ ಸೆಟ್ ಅಲರ್ಟ್ಸಿದೆ. ಯಾಕೆ ಹೇಳಿದರೆ ಇಡೀ ದಿನ ಅದು ರನ್ ಆಗ್ತಾ ಇದ್ದರೆ ಇಂಜಿನಿಗೆ ಅದು ಇದು ಬರೋದಿಲ್ಲ, ಹಾಗಾಗಿ ಅದಕ್ಕೆ ಟೈಮರ್ ಹಾಕಿದ್ದೇವೆ. ಮುಂದಿನ ದಿವಸದಲ್ಲಿ ಅದು ಟೈಮ್ ಪ್ರಕಾರ ಅದು ನಡೀತದೆ. ಓಕೆ ಓಕೆ, ಅದೇ ರಾಜ್ಯದಲ್ಲಿ ಒಂದು ಪ್ರಥಮ ಒಂದು ನೋಡ್ಲಿಕ್ಕೆ ಸಿಗ್ಬಹುದು ಅಂತ ಹೇಳ್ಬೋದು. ಹೆಚ್ಚಾಗಿ ಬೇರೆ ದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಈ ತರ ಒಂದು. ಅದೇ ರೀತಿ ಸರ್, ಇನ್ನೊಂದು ಗ್ರಾಮ ಭಜನೆ ಅಂತ ನೀವು ಮಾಡಿದ್ದೀರಾ. ಸೊ ಕಡಿಯಾಳಿ ಅಂತೇಳಿ ಹೇಳಿದ್ರೆ ಏನಾದ್ರೂ ಒಂದು ಹೊಸತೊಂದು ತರ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಒಂದು ನೂತನ ಒಂದು ಕಲ್ಪನೆ ಅಂತ ಹೇಳ್ಬೋದು. ಸೊ ಈ ಗ್ರಾಮ ಭಜನೆ ಅನ್ನುವಂತ ಆಲೋಚನೆ ಯಾಕೆ ಬಂತು ಅಂತ ನಾನು ಕೇಳಬೇಕು. ಗ್ರಾಮ ಭಜನೆ ಆಲೋಚನೆ ಬರಬೇಕಾದ್ರೆ ನಮ್ಮಲ್ಲಿ ಅನೇಕ ತಾಯಂದಿರಿದ್ದಾರೆ, ಅವರಿಗೆ ಭಜನೆ ಅಂದರೆ ಬಹಳ ಇಷ್ಟ. ದಿವಸಾಗಲೂ ಅಲ್ಲಿ ನೋಡಿದರೆ ಸಾಯಂಕಾಲ ಇವತ್ತು ಬಂದು ಬೇಕಾದರೆ ಅಲ್ಲಿ ನೋಡಿ ಒಂದು 50-100 ಜನ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಬಂದು ಭಜನೆಯನ್ನು ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿದವರು, ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಆ ಗ್ರಾಮಾಂತರಿಗೆ ಕೂಡ ಸಂತೋಷವನ್ನು ಒದಗಿಸಲಿ, ಎಲ್ಲ ಗ್ರಾಮದಲ್ಲಿರುವ ಎಲ್ಲ ಮನೆಯಲ್ಲಿ ಸುಭಿಕ್ಷೆಯಾಗಲಿ ಎಂದು ನಾವೊಂದು ಗ್ರಾಮ ಭಜನೆ ಕಾರ್ಯಕ್ರಮವನ್ನು ಆರಂಭಿಸಿದೆವು. ಅದರ ನಂತರ ಎಷ್ಟು ಜನರ ತಂಡ? 5 ಜನರ ತಂಡ, ತಲಾ ಒಂದು ತಂಡದಲ್ಲಿ 80 ಜನ. ಒಟ್ಟಾರೆ 2065 ಮನೆ ಕಡಿಯಾಳಿ ಮಹಿಷಮರ್ದಿನಿ ದೇವರಿಗೆ ಗ್ರಾಮ ದೇವರು ಅಂತ ಹೇಳ್ತಾರೆ, ಗ್ರಾಮದ ದೇವರು ಅವರು. ಆ ಗ್ರಾಮದ ದೇವರು ಅಂತ ಯಾರು ಒಪ್ಪಿಕೊಳ್ತಾರಾ, ಅವರೆಲ್ಲ ಮನೆಯಲ್ಲಿ ಕಡಿಯಾಳಿ ಅಮ್ಮನ ಭಜನೆ ಆಗಿದೆ. ಇದರ ಮುಖ್ಯ ಉದ್ದೇಶ ಒಂದಷ್ಟು ಮನೆ ಮನೆಗಳಲ್ಲಿ ಬ್ರಹ್ಮಕಲಶೋತ್ಸವದ ಮೊದಲು ನನ್ನ ಮನೆಗೂ ತಾಯಿಯ ಪ್ರಸಾದ ಬಂದಿದೆ ಅಂತ ಹೇಳುವಂಥ ಭಾವನೆ ಬರಬೇಕು. ಎರಡನೇದು ಅತ್ಯಂತ ದೊಡ್ಡದು ಯಾವುದು ಹೇಳಿದರೆ ಭಜನೆಯಲ್ಲಿ ವಿಭಜನೆ ಇಲ್ಲ, ಭಜನೆಯಲ್ಲಿ ಸಂಘಟನೆ ಇದೆ. ಭಜನೆ ಎಲ್ಲಿ ಇದೆ ಅಲ್ಲಿ ವಿಭಜನೆ ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಅಲ್ಲಿರುವಂಥದ್ದು ಶಕ್ತಿ ಯಾವುದು ಕೇಳಿದರೆ ಸಂಘಟನೆ. ಆ ಉದ್ದೇಶಕ್ಕೋಸ್ಕರ ಮಾಡಿರತಕ್ಕಂಥ ದೊಡ್ಡ ಗ್ರಾಮ ಭಜನೆ. ನನಗೆ ಇವತ್ತು ಬಹಳ ಖುಷಿ ಯಾವುದು ಕೇಳಿದರೆ ನಮ್ಮ ಅದರ ಮೊದಲು ನಮ್ಮ ಹತ್ರ ನಾನು ಅಧ್ಯಕ್ಷರು ಇಲ್ಲಿದ್ದಾರೆ, ಅದರ ಮೊದಲು ನಮ್ಮ ಹತ್ರ ತಾಮ್ರ ಹಾಕೋದು ಬಿಡಿ ಅದಕ್ಕೆ ಮೇಲೆ ಶಿಂಗ್ಲರ್ಸ್ ಹಾಕುವ ಶಕ್ತಿ ಇರಲಿಲ್ಲ. ಯಾವ ಕ್ಷಣಕ್ಕೆ ನಮ್ಮ ಗ್ರಾಮ ಭಜನೆ ಒಂದು ಗ್ರಾಮದಲ್ಲಿ ಪ್ರಾರಂಭವಾಯ್ತಾ, ಇವತ್ತು ದೇವಸ್ಥಾನಕ್ಕೆ ಒಂದು ತಾಮ್ರ ಬರ್ತಕ್ಕಂಥ ಒಂದು ಶಕ್ತಿ ಅದು ತಾಯಿ ನನಗನ್ನಿಸ್ತದೆ ಭಜನೆ ಮೂಲಕ ತಾಯಿ ನಮಗೆ ತಂದುಕೊಟ್ಲು ಅಂತ ನಾನು ಭಾವಿಸ್ತೇನೆ. ಇವತ್ತು ಗ್ರಾಮದ ಮನೆ ಮನೆಗಳಲ್ಲಿ ಭಜನೆ ಮಾಡಿ ಆ ಮನೆ ಮನೆಗಳಿಂದ ಎಷ್ಟು ಆನಂದ ಆಗಿದೆ ಹೇಳಿದರೆ ಕೆಲವರು ಇವತ್ತಿಗೂ ದೇವಸ್ಥಾನಕ್ಕೆ ಬರುವವರು ಹೇಳ್ತಾರೆ. ಅಂದರೆ ಇದ್ರ ಕಲ್ಪನೆ ಇಲ್ಲ ಕೆಲವರಲ್ಲಿ, ನನ್ನ ಮನೆಗೆ ಮಹಿಷಮರ್ದಿನಿಯ ಭಜನೆ ಬರ್ತದೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಲ್ಲಿ ಒಂದು ದೊಡ್ಡ ಒಂದು ಶಕ್ತಿ ಕೊಟ್ಟಿತ್ತು. ಆ ಡ್ರಾಮ ಭಜನೆಯಿಂದ ಒಟ್ಟಾರೆ ಗ್ರಾಮಸ್ಥರು ಮತ್ತೆ ಪುನಃ ಒಂದು ಒಟ್ಟಾಗಿ ಈ ಬ್ರಹ್ಮಕಲಶೋತ್ಸವಕ್ಕೆ ಮತ್ತು ಜೀರ್ಣೋದ್ಧಾರಕ್ಕೆ ಬಹಳ ದೊಡ್ಡ ಶಕ್ತಿ ಆಯಿತು ಅಂತ ಹೇಳಲಿಕ್ಕೆ ನಾನು ನಿಜವಾಗ್ತದೆ. ಅಂದ್ರೆ ಈ ಮಹಿಷಮರ್ದಿನಿ ಅಮ್ಮನೆ ಪ್ರತಿಯೊಬ್ಬರ ಮನೆ ಮನೆಗೆ ಹೋದಂತ ಒಂದು ಅನುಭವ ಸಿಕ್ತು. ಪ್ರತಿಯೊಂದು ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ, ನಾನಿವತ್ತು ಉಲ್ಲೇಖ ಮಾಡಬೇಕಾಗ್ತದೆ ನಿಮ್ಮ ಮಾಧ್ಯಮದ ಮೂಲಕ, 5 ಜನ ತಂಡ ಮಾಡಿತ್ತು ನಾವು. ಒಂದು ಜೀವರತ್ನ ದೇವಾಡಿಗ, ಅಶ್ವಿನಿ ಪೈ, ಸುಮಲತಾ ಮತ್ತು ಶಕುಂತಲಾ ಶೆಟ್ಟಿ ಮತ್ತು ಗೀತಾ ನಾಯ್ಕ ಅಂತೇಳಿ ಈ 5 ಜನ ತಂಡಕ್ಕೂ 5 ಹೆಸರಿಟ್ಟಿತ್ತು. ಶಾಂಭವಿ, ನಾರಾಯಣಿ, ಕಾತ್ಯಾಯಿನಿ, ಭೈರವಿ ಅಂತ ಈ 5 ತಂಡ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದು ತಂಡ ಮುಖ್ಯ ರಸ್ತೆಯಲ್ಲಿ ಮನೆ ಮನೆಗೆ ಹೋಗಿ ದಿನಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಒಂದು ದಿನಕ್ಕೆ 7-8 ಮನೆ ಹೋಗೋದೇ ಕಷ್ಟ. ಆದರೆ ನಮ್ಮ ತಾಯಿ ಅಂದರು ಮತ್ತು ಆ ದೊಡ್ಡ ತಂಡ ದಿನಕ್ಕೆ 15-20 ಕೆಲವು ತಂಡ 25 ಮನೆಯನ್ನು ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಮೀಟಿಂಗ್ನಲ್ಲಿ ನಾನು ಕೇಳಿದ್ದೆ ತಾಯಂದ್ರ ಹತ್ರ ಏನು ಹೇಗೆ ಅಂತ. ಆ ಸಂದರ್ಭದಲ್ಲಿ ಕೆಲವು ತಾಯಂದ್ರೆ ಹೇಳಿದರು 4-5 ಜನ ಬರ್ಬೋದು, ಹೆಚ್ಚು ಹೇಳಿದರೆ ನಾವು 6 ಜನ ಸೇರಿ ಮಾಡ್ತೇವೆ ಅಂತ. ಆದರೆ ಆಶ್ಚರ್ಯ ಅಂದರೆ ಒಂದೊಂದು ತಂಡದಲ್ಲಿ ಅಧ್ಯಕ್ಷರು ನೋಡಿರ್ಬೋದು, ಒಂದೊಂದು ತಂಡದಲ್ಲಿ 60-80 ಜನ ಒಂದು ತಂಡದಲ್ಲಿ ಸೇರಿ ಕೊನೆಗೆ ಅದೇ ತಂಡದವರು ಆಚೆ ಈಚೆ 2-2 ಮನೆ ಭಜನೆ ಮಾಡುವ ಹಾಗೆ ಆಯಿತು. ಒಟ್ಟಾರೆ 2065 ಮನೆಗಳನ್ನು ರೀಚ್ ಆಯಿತು. ಮತ್ತು 60 ಮನೆಗಳಿಗೆ ಭಜನೆ ಪುಸ್ತಕ ಕೊಟ್ಟೆವು, 60 ಮನೆಗಳಿಗೆ ತಾಯಿ ಮಹಿಷಮರ್ದಿನಿಯ ಕುಂಕುಮ ಮತ್ತು ಪ್ರಸಾದ ಹೋಯಿತು. ಅದರ ಒಟ್ಟಿಗೆ ಗ್ರಾಮ ಭಜನೆ ಒಂದು ಮಂಗಲೋತ್ಸವ ನೀವು ನೋಡಿರ್ಬೋದು. ಆ ಮಂಗಲೋತ್ಸವ ಯಾವ ಮನೆಗೆ ಭಜನೆ ಹೋಗಿದೆ
ಆ ಮನೆಯವರೆಲ್ಲರೂ ಸೇರಿ ಕೃಷ್ಣ ಮಠದಿಂದ ಕಡಿಯಾಳಿ ಅಮ್ಮನ ತನಕ ನಡೆದುಕೊಂಡು ಬಂದು ಭಜನೆ ಮಾಡಿದರು. ಭಜನಾ ಮಂಗಲೋತ್ಸವ ಆಯಿತು. ಒಟ್ಟಾರೆ ಸಮಾಜವನ್ನು ನಾನು ಆಗ ಹೇಳಿದಾಗೆ ದೇವಸ್ಥಾನ ತಾಯಿ ಕಟ್ಟಿಸ್ಕೊಂಡದ್ದು ನಾವಲ್ಲ, ನಾವೊಂದು ನಿಮಿತ್ತ ಮಾತ್ರ. ಆದರೆ ಸಮಾಜವನ್ನು ಒಟ್ಟು ಮಾಡತಕ್ಕಂಥ ಕೆಲಸ ಜೀರ್ಣೋದ್ಧಾರ ಸಮಿತಿಯಿಂದ ಬಹಳ ದೊಡ್ಡ ರೀತಿಯಲ್ಲಿ ಆಯಿತು ಅಂತ ಹೇಳಲಿಕ್ಕೆ ನಮಗೆ ಇಚ್ಛೆ ಪಡ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಯಾರಾದರೂ ದಾನಿಗಳು ಯಾರಾದರೂ ಏನಾದರೂ ಹೆಲ್ಪ್ ಮಾಡಿದ್ದಾರಾ, ಸಹಾಯ ಮಾಡಿದ್ದಾರಾ ಅಂತ ನೋಡಿ. ನಮ್ಮ ಕಡಿಯಾಳಿಯಲ್ಲಿ ಇನ್ನೊಂದು ಇತಿಹಾಸ. ಕಡಿಯಾಳಿ ಅಂತ ಹೇಳಿದರೆ ಯಾವುದನ್ನು ಇತಿಹಾಸ ತಿದ್ದುವವರಲ್ಲ ನಾವು, ನಾವು ಇತಿಹಾಸವನ್ನು ರಚನೆ ಮಾಡುವವರು ಅಂತ ಹೇಳಿ ಭಾವಿಸ್ತೇವೆ. ನಮ್ಮಲ್ಲಿ ಒಂದು ವಿಶೇಷತೆ ಏನಂತ ಕೇಳಿದರೆ, ದೇವಸ್ಥಾನಗಳಲ್ಲಿ ಯಾರು ಸೇವೆ ಕೊಡ್ತಾರೆ, ಯಾವ ರೀತಿ ದಾನ ಧರ್ಮಗಳಲ್ಲಿ ಒಂದು ಕೈ ಕೊಟ್ಟದ್ದು ಮತ್ತೊಂದು ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಾ, ಅದೇ ರೀತಿ ನಾವೊಂದು ಪಾಲಿಸಿ ಮಾಡಿದ್ದೇವೆ ದೇವಸ್ಥಾನದಲ್ಲಿ. ಇವತ್ತು ಲಕ್ಷ ಲಕ್ಷ ರೂಪಾಯಿಗಳಲ್ಲಿ ಕೆಲವರು ಕೊಟ್ಟವರು ಇದ್ದಾರೆ, ಅದೇ ರೀತಿ 10-20 ರೂಪಾಯಿ ಕೊಟ್ಟವರು ಇದ್ದಾರೆ. ನಾನು ಒಂದು ತೀರ್ಮಾನ ಮಾಡಿದ್ದೇವೆ, ಗ್ರಾಮಸ್ಥರು ಎಷ್ಟೇ ದೊಡ್ಡ ಡೊನೇಷನ್ ಕೊಡಲಿ, ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ನೀವು ನೋಡ್ತೀರಿ ಇಂಥವರ ಕೋಣೆ ಇಂಥವರ ಕೋಣೆ ಅಲ್ಲ, ಅದು ತಾಯಿಯ ಕೋಣೆ. ಹಾಗಾಗಿ ನಾವು ನಿರ್ಣಯ ಮಾಡಿದ್ದೇವೆ, ಯಾವುದೇ ರೀತಿಯ ದೇವಸ್ಥಾನದ ಒಳಗೆ ಯಾವ ಡೋನರ್ ಇದ್ದು ಫಲಕ ಇಲ್ಲ, ಅದಕ್ಕೆ ಒಂದು ಸಪರೇಟ್ ಹಾಲ್ ಕಟ್ತೇವೆ, ಅಲ್ಲಿ ಫಲಕ ಹಾಕ್ತೇವೆ, ಯಾರ್ಯಾರು ಕೊಟ್ಟದ್ದನ್ನು ಹಾಕ್ತೇವೆ. ದೇವಸ್ಥಾನದ ಪ್ರಾಂಗಣದ ಒಳಗೆ ಇದು ವ್ಯಕ್ತಿ ಪೂಜೆ ಆಗಬಾರ್ದು, ಅಲ್ಲಿ ತಾಯಿಯ ಪೂಜೆ ಆಗಬೇಕು ಅಂತ ಹೇಳುವಂಥ ದೊಡ್ಡ ನಂಬಿಕೆ ನಮ್ಮದು ಗ್ರಾಮಸ್ಥರು. ಅದಕ್ಕೆ ನೀವು ನಂಬ್ತೀರಾ ಇಲ್ವೋ, ಅದಕ್ಕೆ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡಿ ನಮ್ಮನ್ನು ಬೆನ್ನು ತಡ್ತಾ ಇದ್ದಾರೆ. ಸರಿಯಾಗಿ ಹೆಜ್ಜೆ ಇಟ್ಟಿದ್ದೀರಿ. ಹಿಂದಿನ ಕಾಲದಲ್ಲಿ ವಾಸ್ತುವಲ್ಲಿ ಏನಿತ್ತು ಅಂತ ಕೇಳಿದರೆ, ದೇವಸ್ಥಾನದ ಒಳಗೆ ಯಾರದು ವ್ಯಕ್ತಿದು ಪೂಜೆ ಇರಲಿಲ್ಲ. ಅಲ್ಲಿ ಏನಿತ್ತು ಅಂದರೆ, ಕೊಡಿಮರದ ಮುಂದೆ ಒಂದು ಹಾಸುಕಲ್ಲು ಹಾಸ್ತಿದ್ರು, ಅದರಲ್ಲಿ ಯಾರು ಕೊಟ್ಟ ದಾನಿಗಳ ಹೆಸರನ್ನು ಬರೀತಿದ್ರು, ನೀವು ಅದನ್ನು ಮೆಟ್ಟಿ ದೇವಸ್ಥಾನದ ಒಳಗೆ ಹೋಗಬೇಕಿತ್ತು. ಅಂದರೆ ಅಂತಹ ಒಂದು ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯ. ಹಾಗಾಗಿ ಇವತ್ತಿಗೂ ನಾನು ಇತ್ತೀಚೆಗೆ ಪೊಳಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದೆ ನಾನು ಕೊಡಿಮರದ ಕೆಳಗೆ ಯಾರು ಅದರ ದಾನಿಗಳಿದ್ದಾರೆ, ಆ ನೆಲದಲ್ಲಿ ಹೆಸರದು, ನೆಲದಲ್ಲಿ ಹೆಸರು, ಅದನ್ನು ಮೆಟ್ಟಿ ಒಳಗೆ ಹೋಗಬೇಕು. ಅಂದರೆ ಅದು ಒಂದು ದೊಡ್ಡ ಪುಣ್ಯ. ಅದು ಅಲ್ಲಿ ಹೆಸರಿನ ಉಲ್ಲೇಖ ಆಗಬಾರ್ದು, ಅಲ್ಲಿ ಶಕ್ತಿಯ ಉಲ್ಲೇಖ ಆಗಬೇಕು ಅಂತೇಳಿ. ಅದೇ ರೀತಿ ಲಕ್ಷಾಂತರ ಜನ ನಮಗೆ ಬೇರೆ ಬೇರೆ ರೂಪದಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಸಾವಿರಾರು ಜನ ಧನ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಏನು ಧನ ಸಹಕಾರ ನೀಡಿದಂಥ ಒಂದು ದೊಡ್ಡ ಟೀಮ್ ಏನಿದೆ, ಅವರ ಸಹಕಾರ ಇಲ್ಲದಿದ್ದರೆ ಇದು ಆಗ್ತಿರಲಿಲ್ಲ, ಇದನ್ನು ಹೇಳಬೇಕು. ಆದರೆ ನಮ್ಮಲ್ಲಿ ಒಂದು ವಿಶಿಷ್ಟ ಇನ್ನೊಂದು ಏನು ಹೇಳಿದರೆ, ನೀವು ನಮ್ಮ ಫ್ಲೆಕ್ಸ್ಗಳನ್ನು ನೋಡ್ಬೋದು, ನಿಮಗೆ ಆಶ್ಚರ್ಯ ಕಾಣಿಸ್ಬೋದು. ನಮ್ಮ ಫ್ಲೆಕ್ಸ್ನಲ್ಲಿ ನಾವು ಗ್ರಾಮಸ್ಥರೊಂದು ತೀರ್ಮಾನ ಮಾಡಿದ್ದೇವೆ, ತಾಯಿಯ ಫೋಟೋ ಮಾತ್ರ, ನಮ್ಮ ಫೋಟೋ ಏನಿದ್ರು ಕಿಸೆಯಲ್ಲಿ ಅಥವಾ ನಮ್ಮ ಆಧಾರ್ ಕಾರ್ಡಲ್ಲಿ, ಫ್ಲೆಕ್ಸಿನಲ್ಲಿ ನಮ್ಮ ಫೋಟೋ ಬರಬಾರ್ದು. ನಮ್ಮ ಯಾವುದೇ ಸಂಘಟನೆಗಳಿದ್ದರೂ ಕೂಡ ತಾಯಿಯ ಫೋಟೋ ಬಿಟ್ಟರೆ ಬೇರೆ ಯಾವ ಫೋಟೋವೂ ಇರಬಾರ್ದು. ಇವತ್ತು ಉಡುಪಿಯ ಎಲ್ಲ ಫ್ಲೆಕ್ಸ್ಗಳನ್ನು ನೀವು ನಮ್ಮದು ಚೆಕ್ ಮಾಡಿ, ಅದರಲ್ಲಿ ಒಂದು ಫೋಟೋ ಇದೆ ಕೆಳಗಡೆ, ತಾಯಿಯ ಫೋಟೋ ಇದೆ ಕೆಳಗಡೆ, ಯಾರು ಶುಭ ಕೋರುವರು ಇದ್ದಾರೆ. ಅದೇ ರೀತಿ ಇನ್ನೊಂದು ದೊಡ್ಡ ಹೆಜ್ಜೆ ಕ್ಷೇತ್ರದಿಂದ ಇಟ್ಟಿದ್ದೇವೆ, ದೇವ ಸೇವೆ ಮತ್ತು ಸಮಾಜ ಸೇವೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಕಾನ್ಸೆಪ್ಟ್. ನಾವು ನಂಬಿರತಕ್ಕಂಥ ದೊಡ್ಡ ಗ್ರಾಮಸ್ಥರು ನಾವು ನಂಬಿರತಕ್ಕಂಥದ್ದು ದೇವರ ಸೇವೆ ಮತ್ತು ಸಮಾಜ ಸೇವೆ ಎರಡನ್ನೂ ನಂಬಿದ್ದೇವೆ. ಅದಕ್ಕೋಸ್ಕರ ಕೊಡೆಗಳನ್ನು ವಿತರಣೆ ಮಾಡಲಿಕ್ಕೆ ನಾವೀಗ ರೆಡಿ ಮಾಡಿದ್ದೇವೆ. 1080 ಕೊಡೆಗಳನ್ನು ಪ್ರೊಡಕ್ಷನ್ ಮಾಡಿದ್ದೇವೆ, ನೀವು ನೋಡಿರ್ಬೋದು. ಆ ಕೊಡೆಯಲ್ಲಿ ದೇವಸ್ಥಾನದ ಫೋಟೋ ಮತ್ತು ದೇವಿಯ ಫೋಟೋ ಮತ್ತು ಆಚೆಯಿಂದ ಬ್ರಹ್ಮಕಲಶದ ಫೋಟೋಗಳನ್ನು ಹಾಕಿದ್ದೇವೆ. ಇದರ ಉದ್ದೇಶ June 1-10 ನಡೆಯುವ ಬ್ರಹ್ಮಕಲಶದ ನಮ್ಮ ಪ್ರಚಾರ ಮೊದಲಿಗೆ ಪ್ರಚಾರ, ತಾಯಿಯ ಮಹಿಷಮರ್ದಿನಿಯ ಪ್ರಚಾರ ಅದನ್ನು ನಾವು ಈಗ ಹೈವೇಯಲ್ಲಿ ಕಟ್ತಾ ಇದ್ದೇವೆ. ಧರ್ಮಸ್ಥಳದಿಂದ ಹಿಡಿದು ಮಲ್ಪೆಯ ತನಕ, ಹೆಜಮಾಡಿಯಿಂದ ಹಿಡಿದು ಬೈಂದೂರು ತನಕ ರೋಡ್ ಸೈಡಲ್ಲಿ ಡಿವೈಡರಲ್ಲಿ ಕೊಡೆ ಕಟ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ಕೇಳಿದರೆ ಪ್ರಚಾರ ಸತ್ಯ, ಆದರೆ 10ನೇ ತಾರೀಕಿನ ನಂತರ ಏನು ಕೇಳಿದರೆ ಅದು ಸಮಾಜದ ಬಡವರಿಗೆ ನಾವು ಉಚಿತವಾಗಿ ಆ ಕೊಡೆಯನ್ನು ಕೊಡ್ತೇವೆ. ಆ ಕೊಡೆಯನ್ನು ಯಾವ ಮನೆಗೆ ನಾವು ಯಾರು ಬಡವರಿದ್ದಾರೆ ಅವರಿಗೆ ಈ ಒಂದು ಕೊಡೆಗೆ ನಮಗೆ 230 ರೂಪಾಯಿ ಬಿದ್ದಿದೆ, 230 ರುಪೀಸ್ ಬಿದ್ದಿದೆ. ಆ ಕೊಡೆಯನ್ನು ಒಬ್ಬ ಪಾಪದ ಒಂದು ಬಳಕೆ ಮಾಡಿದರೆ ಅವನಿಗೆ ಅದರಕ್ಕಿಂತ ದೊಡ್ಡ ತಾಯಿಯ ಪ್ರಸಾದ ಇಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಈ ರೀತಿ ಸಮಾಜದಲ್ಲಿ ಸಂದೇಶ ಕೊಡಬೇಕು ಮತ್ತು ಮತ್ತಾರಾದರೂ ನಮ್ಮನ್ನು ಕಾಪಿ ಮಾಡಬೇಕು, ಅಂತಹ ಒಂದು ಹೆಜ್ಜೆ ಮಾನ್ಯ ನಾಗೇಶ್ ಹೆರಡೆ ಅವರ ನೇತೃತ್ವದಲ್ಲಿ ಮತ್ತು ಮಾನ್ಯ ನಮ್ಮ ಪುರುಷೋತ್ತಮ ಶೆಟ್ಟರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅವರು ಕೂಡ ಹಾಗೆ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ಸಮಿತಿಯಾಗಿದೆ. ಭಾಸ್ಕರ್ ಶೇರಿಗಾರ್ ಅಂತೇಳಿ ಅವರನ್ನು ಹೊರೆ ಕಾಣಿಕೆ ಸಮಿತಿ ಅಧ್ಯಕ್ಷರು ಮಾಡಿದ್ದೇವೆ. ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಒಂದು ದೊಡ್ಡ ಆಟ ಇದೆ. ನನಗೆ ನಮಗೆಲ್ಲರಿಗೂ ಒಂದು ಕಾತುರದಿಂದ ಕಾಯ್ತಾ ಇದ್ದೇವೆ. ನಮಗೆ ಅನಿಸ್ತದೆ ಉಡುಪಿಯಲ್ಲಿ ಮತ್ತೊಮ್ಮೆ ನಾ ಭೂತೋ ನಾ ಭವಿಷ್ಯತಿ ಹೇಳುವ ರೀತಿಯಲ್ಲಿ ಒಂದು ಹೊರೆ ಕಾಣಿಕೆ ತಾಯಿ ಮಹಿಷಮರ್ದಿನಿಗೆ ಬರಲಿಕ್ಕಿದೆ. ಮತ್ತು ಲಕ್ಷಾಂತರ ಜನ, ನಾನು ನಿಮ್ಮ ಮಾಧ್ಯಮದ ಮೂಲಕ ಈ ವಾಹಿನಿಯನ್ನು ನೋಡತಕ್ಕಂಥ ಎಲ್ಲರಲ್ಲಿ ಕೈಜೋಡಿಸಿ ವಿನಂತಿ ಮಾಡ್ತೇನೆ. ತಾಯಿ ಮಹಿಷಮರ್ದಿನಿಯ
ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕು. ಇನ್ನೊಂದು ವಿಶೇಷ ಇದೆ, ನಾನು ಹೇಳಬೇಕಾಗ್ತದೆ. ನಮ್ಮ ತಡಿಯಾಳಿಯಲ್ಲಿ ಎಂದೂ ಬಂದವರು ಬೇಸರ ಪಟ್ಟು ಹೋಗಬಾರ್ದು, ಹೋಗಲಿಲ್ಲ ಹೋಗಬಾರ್ದು. ಅದಕ್ಕೋಸ್ಕರ ಬೆಳಿಗ್ಗೆ ನಮ್ಮದು 7 ಗಂಟೆಗೆ ಏನು ನೀವು ಯಾವ ಟೈಮಿಗೆ ಬಂದರೂ ಕೂಡ ದೇವರ ದರ್ಶನ ಆದ ಕೂಡಲೇ ಉಪಹಾರ, ಮಧ್ಯಾಹ್ನ ಊಟ, ನಿರಂತರ 10 ದಿನಗಳ ಕಾಲ ನಾನ್ ಸ್ಟಾಪ್ ಊಟ. ನೀವು ಎಷ್ಟೇ ಹೊತ್ತಿಗೆ ಬಂದರೂ ಕ್ಷೇತ್ರಕ್ಕೆ ಬಂದರೂ ಉಪಹಾರ ಇರಬೇಕು, ಊಟ ಇರಬೇಕು. ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು ಅಂತ ಹೇಳುವಂಥ ನಿರ್ಣಯ ಮಾಡಿದ್ದೇವೆ. ತಾವೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬರಬೇಕು, ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕ್ಷೇತ್ರದ ಪರವಾಗಿ ನಾವು ವಿನಂತಿ ಮಾಡ್ತೀವಿ. ಅದೇ ರೀತಿ ಸರ್, ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಟ್ಟು ತಗುಲಿದ ವೆಚ್ಚ ಎಷ್ಟು, ಎಷ್ಟು ಖರ್ಚಾಗಿದೆ ಅಂದಾಜು? ಸಾಧಾರಣ ನನ್ನ ಅಂದಾಜು ಪ್ರಕಾರ ನಾವು ಅಂದಾಜು ಮಾಡಿದ್ದು, ಪ್ರಥಮವಾಗಿ ಅಂದಾಜು ಮಾಡಿದ್ದು 7 ಕೋಟಿ ಆಗಬಹುದು ಹೇಳಿ, ಈಗ ನೋಡಿದರೆ 1-2 ಕೋಟಿ ಜಾಸ್ತಿಯೇ ಆಗಿರಬಹುದು ಎಂದು ನಾನು ಭಾವಿಸ್ತೇನೆ. ಅದರ ಲೆಕ್ಕಾಚಾರ ಇನ್ನೂ ಕೂಡ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ, ನಾವು ನೆನೆಸಿದಕ್ಕಿಂತ ಜಾಸ್ತಿ ಆಗಿದೆ. ಇನ್ನೂ ಕೂಡ ಅನೇಕ ಕೆಲಸಗಳು ಆಗಲಿಕ್ಕೆ ಬಾಕಿ ಇದೆ. ಎರಡನೇದಾಗಂದರೆ ನಮ್ಮ ದೈವಸ್ಥಾನದ ಕೆಲಸ ಆಗಲಿಕ್ಕಿದೆ, ಪಿಲ್ಚಂಡಿ ದೈವಸ್ಥಾನದ ಕೆಲಸ ಆಗಲಿಕ್ಕಿದೆ, ಪಕ್ಕ ಮತ್ತು ಯಾಗಶಾಲೆ ಆಗಲಿಕ್ಕಿದೆ, ಅಂಥ ಸಣ್ಣ ಪುಟ್ಟ ಕೆಲಸಗಳು, ಮತ್ತು ಧ್ವಜಸ್ತಂಭದ ಕೆಲಸ ಆಗಲಿಕ್ಕಿದೆ. ಆದ್ದರಿಂದ ಇದೆಲ್ಲ ಆಗುವಾಗ ಸ್ವಲ್ಪ ಖರ್ಚು ವೆಚ್ಚ ಇನ್ನೂ ಕೂಡ ತಗೊಳ್ಬೋದು. ಎಲ್ಲರೂ 9 ಕೋಟಿ ಆಗಬಹುದು. ಅದೇ ರೀತಿ ರಾಘವೇಂದ್ರ ಕಿನಿ ಸರ್, ಕಾತ್ಯಾಯಿನಿ ಕಲ್ಯಾಣ ಮಂಟಪದ ಬಗ್ಗೆ ನಾನು ಕೇಳಬೇಕು. ಹಲವಾರು ಸಮಯಗಳಿಂದ ಒಂದು ವಿವಾದ ಇದ್ದಿತ್ತು, ಸೊ ಅದೀಗ ಬಗೆಹರಿದಿದೆ, ಹೇಗೆ ಬಗೆಹರಿದಿತ್ತು ಅಂತ ನಾನು ಕೇಳಬೇಕು. ಹೌದು, ಅದು ಸುಮಾರು 50 ವರ್ಷಗಳಿಂದ ಇದ್ದಂಥ ಬಹಳ ದೊಡ್ಡ ಸಮಸ್ಯೆ. ಕ್ಷೇತ್ರದ ಶಾಸಕರಾದ ರೂಪತಿ ಭಟ್ರು ಇತ್ತೀಚೆಗೆ ಒಂದಷ್ಟು ಸೌಹಾರ್ದದಿಂದ ಅದು ಕ್ಷೇತ್ರದ ಮಹಿಷಮರ್ದಿನಿಗೆ ಮುಟ್ಟಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಹೋರಾಟ ಗ್ರಾಮಸ್ಥರದ್ದು ಇತ್ತು, ಎಲ್ಲರದ್ದು ಇತ್ತು. ಅದು ಸಂಘರ್ಷದ ಹಾದಿಯಲ್ಲಿ ಇವತ್ತು ಇನ್ನೂ ಸಂಘರ್ಷದ ಹಾದಿ ಹಿಡ್ಕೊಂಡವರು ಹೋದರೆ ಇನ್ನೊಂದು 10-15 ವರ್ಷ ಕೋರ್ಟಿನಲ್ಲೇ ಓಡ್ತದೆ. ಸಂಘರ್ಷದ ಹಾದಿಯಲ್ಲಿ ಇತ್ಯರ್ಥ ಆಗುವುದಲ್ಲ, ಅದು ಪ್ರೀತಿ ವಿಶ್ವಾಸದಿಂದ ಇತ್ಯರ್ಥ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಶಾಸಕರು ಕೂರಿಸಿ ಮುರಳಿ ಕೃಷ್ಣ ಉಪಾದ್ರು, ನಾನು ಅವರ ಬಗ್ಗೆ ಉಲ್ಲೇಖ ಮಾಡಬೇಕಾಗ್ತದೆ, ಅವರು ಕೂಡ ಹಾಗೆ ಬಹಳ ಖುಷಿಯಿಂದ ಅದನ್ನು ತಾಯಿ ಮಹಿಷಮರ್ದಿನಿಗೆ ಅರ್ಪಿಸಲಿಕ್ಕೆ ತಯಾರಾಗಿದ್ದಾರೆ. ನಾಡಿದ್ದು ಜೂನ್ 3 ಬ್ರಹ್ಮಕಲಶದ ಪ್ರಪ್ರಥಮ ದಿನ ಅವರು ಅದನ್ನು ತಾಯಿ ಮಹಿಷಮರ್ದಿನಿಗೆ ಅರ್ಪಿಸ್ತಾರೆ. ಒಟ್ಟಾರೆ ಕಾತ್ಯಾಯಿನಿ ಕಲ್ಯಾಣ ಮಂಟಪ ಕಳೆದ 50 ವರ್ಷಗಳಿಂದ ಇದ್ದಂಥ ಒಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನು ಮೊದಲಿಗೆ ಮುರಳಿ ಕೃಷ್ಣ ಉಪಾದ್ರು ರಥ ಹೊರಲಿಕ್ಕೆ ಅದನ್ನು ತೆಗಿಬೇಕು ಅಂತ ಹೇಳಿದಾಗ ಅದನ್ನು ಕೊಟ್ಟಿದ್ದಾರೆ. ಈಗಂತೂ ಪೂರ್ತಿ ಕಲ್ಯಾಣ ಮಂಟಪವನ್ನು ಕಡಿಯಾಳಿ ಮಹಿಷಮರ್ದಿನಿಗೆ ಅವರು ಅರ್ಪಿಸ್ತಾ ಇದ್ದಾರೆ. ಇದರ ಮೂಲಕ 50 ವರ್ಷದಿಂದ ದೇವಸ್ಥಾನದಲ್ಲಿದ್ದಂಥ ಒಂದು ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು ಮುಂದೆ ಕಾತ್ಯಾಯಿನಿ ಕಲ್ಯಾಣ ಮಂಟಪದಲ್ಲಿ ಏನಾದರೂ ಕಾರ್ಯಕ್ರಮಗಳಾಗಬೇಕಾದ್ರೆ ದೇವಸ್ಥಾನದಿಂದಲೇ ನೇರ ಬುಕ್ಕಿಂಗ್ ಮಾಡಿ ದೇವಸ್ಥಾನದ ಅಧೀನದಲ್ಲಿ ಇರ್ತದೆ. ಇದಕ್ಕೆ ಸಹಕರಿಸಿದಂಥ ಮುರಳಿ ಕೃಷ್ಣ ಉಪಾದ್ರು ಮತ್ತು ಅವರ ಮನೆಯವರು ರಾಮಚಂದ್ರ ಅಡಿಗರು ಹಿರಿಯರು ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಸಹಕರಿಸಿದ್ದಾರೆ. ಅಂದರೆ ನೋಡಿ, ಇದನ್ನು ಹೇಳ್ತೇನೆ, ಇದು ಯಾವ ಕಾಲಕ್ಕೆ ಆಗಬೇಕು ಅಂತ ತಾಯಿಯ ನಿರ್ಣಯದಲ್ಲಿ ಇರ್ತದೆ. ಸುಮ್ಮನೆ ನಾವೊಂದು ಸೇರಿ ಮಾಡಿರ್ಬೋದು, ಪ್ರಯತ್ನ ಅಷ್ಟೇ, ಪ್ರಯತ್ನ ಮಾಡಿದ್ದವು. ಆದರೆ ಆ ಬ್ರಹ್ಮಕಲಶದ ಟೈಮ್ನಲ್ಲೇ ಆಗಬೇಕು ಅಂತ ತಾಯಿಗೆ ನಿರ್ಣಯ ಇತ್ತು ಕಾಣ್ತದೆ. ಹಾಗಾಗಿ ಒಂದು 50 ವರ್ಷದಿಂದ ಇದ್ದಂಥ ಒಂದು ಸಮಸ್ಯೆ ಭಾಳ ಚೆನ್ನಾಗಿ ಇವತ್ತು ಪರಿಹಾರ ಆಯಿತು. ಇದರ ಮೂಲಕ ಇವತ್ತು ಸಾರ್ವಜನಿಕವಾಗಿ ನಾನು ಹೇಳ್ತೇನೆ, ಇನ್ನು ಮುಂದೆ ಕಾತ್ಯಾಯಿನಿ ಕಲ್ಯಾಣ ಮಂಟಪ ಕಡಿಯಾಳಿ ಮಹಿಷಮರ್ದಿನಿದಿರುತ್ತದೆ, ಪಟ್ಟಣದಲ್ಲಿ ಶರ್ವಾಣಿ ಕಲ್ಯಾಣ ಮಂಟಪ ಇದೆ, ಅದು ಒಂದು 10-20 ವರ್ಷದಿಂದ ದೇವಸ್ಥಾನದ ಕಲ್ಯಾಣ ಮಂಟಪ ಆಗಿದೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಡಾಕ್ಟರ್ ರವಿರಾಜ್ ಆಚಾರ್ಯ ನೇತೃತ್ವದ ವ್ಯವಸ್ಥಾಪನ ಮಂಡಳಿ ಆ ಕಲ್ಯಾಣ ಮಂಟಪವನ್ನು ಬಡವರಿಗೆ ಉಚಿತ ಕಲ್ಯಾಣ ಮಂಟಪವಾಗಿ ಮಾಡಿದೆ. ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನೊಂದು ಮಾರ್ಮಿಕವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಧಾರ್ಮಿಕ ಕೇಂದ್ರಗಳು ವ್ಯವಹಾರಿಕ ಕೇಂದ್ರ ಆಗಬಾರ್ದು. ಮದುವೆ ಹಾಲು ಹೊರಗಡೆ ಹಾಲಾಗೇ ಇರಲಿ, ಆದರೆ ದೇವಸ್ಥಾನದ ಹತ್ತಿರ ಇರುವಂಥ, ಅದು ಕೂಡ ಮುಜರಾಯಿ ಇಲಾಖೆ ಅಂಡರ್ ಇರುವಂಥ ದೇವಸ್ಥಾನಗಳು ಬಡವರಿಗೆ ಉಪಯೋಗ ಆಗಬೇಕು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಲ್ಲಿ ಬಂದು ಅವನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಅದಕ್ಕೆ ಕಡಿಯಾಳಿ ಕ್ಷೇತ್ರ ಬಹಳ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಏನು ಶರ್ವಾಣಿ ಮಂಟಪ ಇದೆ, ಅದು ಸುಮಾರು 10,000 ಸ್ಕ್ವೇರ್ ಫೀಟ್ ಇದೆ. ಅದು ಇನ್ನು ಮುಂದೆ ಸಾರ್ವಜನಿಕರಿಗೆ ಉಚಿತವಾದಂಥ ಹಾಲ್ ಇರ್ತದೆ. ಅಲ್ಲಿ ಜನರು ಬಂದು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶುಭ ಸಮಾರಂಭಗಳನ್ನು ಮಾಡ್ಬೋದು. ಕಾತ್ಯಾಯಿನಿ ಕಲ್ಯಾಣ ಮಂಟಪ ಅದು ಇನ್ನೂ ವ್ಯವಸ್ಥಾಪನವನ್ನು ನಿರ್ಣಯ ಮಾಡಬೇಕು. ಮತ್ತು ದೇವಸ್ಥಾನಕ್ಕೆ ಒಂದು ದಾರಿ ಇತ್ತಮ್ಮ ಹಿಂದೆ, ಕಡಿಯಾಳಿ ದೇವಸ್ಥಾನಕ್ಕೆ ಬರುವ ದಾರಿ ಒಂದೇ, ಇವತ್ತು ಕಡಿಯಾಳಿ ದೇವಸ್ಥಾನಕ್ಕೆ 3 ದಾರಿಯಾಗಿ ಮಾರ್ಪಾಡು ಮಾಡಿದೆ. ಒಂದು ಅದನ್ನು ಅಡ್ಜಸ್ಟಿಂಗ್ ಇಟ್ಕೊಂಡು ಕಮಲಬಾಯಿ ಶಾಲೆಯಿಂದ ಒಂದು ದಾರಿ, ಈಚೆ MGM ಕಾಲೇಜಿಂದ ಒಂದು ದಾರಿ. ಒಟ್ಟಾರೆ ದೇವಸ್ಥಾನಕ್ಕೆ ಬರುವವರಿಗೆ ಸಮಸ್ತರಿಗೆ ಅನುಕೂಲ ಆಗಬೇಕು, ಪಾರ್ಕಿಂಗ್ ಬೇಕು, ಚೆನ್ನಾಗಿ ಬಂದು ಒಂದು ಸುತ್ತ ಹಾಕ್ಕೊಂಡು ಹೋಗಬೇಕು,
ಎಲ್ಲಿ ತನಕ ಹೇಳಿದರೆ ನಿಮಗೆ ಇದು ಆಶ್ಚರ್ಯ ಅನಿಸ್ಬೋದು. ಆದರೆ ಮೂಲಭೂತ ಸೌಕರ್ಯದಲ್ಲಿ ದೇವಸ್ಥಾನಗಳನ್ನು ಇವತ್ತು ದೊಡ್ಡ ಮೂಲಭೂತ ಸೌಕರ್ಯ ಯಾವುದು ಕೇಳಿದರೆ ಟಾಯ್ಲೆಟ್ಸ್, ಅದು ಕೂಡ ನೀಟ್ನೆಸ್ ಇಲ್ಲ. ಎಷ್ಟೋ ದೇವಸ್ಥಾನದಲ್ಲಿ ದೊಡ್ಡದೇನೋ ಚೆನ್ನಾಗಿ ಕಟ್ತೇವೆ, ಬಂದಿರುವವರಿಗೆ ಒಂದು ಮೂಲಭೂತ ಸೌಕರ್ಯ ಇರುವುದಿಲ್ಲ ಅಲ್ವಾ ಅಧ್ಯಕ್ಷರೇ? ಅದನ್ನು ಚೆನ್ನಾಗಿ ಮಾಡಿದೆವು ನಾವು. ಇವತ್ತು ನೀವು ದೇವಸ್ಥಾನಕ್ಕೆ ವೆಹಿಕಲ್ ಇಟ್ಕೊಂಡು ಒಂದು ಸುತ್ತಾಕಿ ಬರುವಾಗ ಮೂಲಭೂತ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಹೇಳಿದರೆ ಲೇಡೀಸ್ ಟಾಯ್ಲೆಟ್ಸ್ ಬೇರೆ, ಜೆಂಟ್ಸ್ ಬೇರೆ, ಅದು ಕೂಡ ಅತ್ಯಾಧುನಿಕ ಶೈಲಿಯಲ್ಲಿ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕಿ ಚೆನ್ನಾಗಿ ಜನರಿಗೆ ಬಂದರೆ ಫೀಲ್ ಆಗಬೇಕು ದೇವಸ್ಥಾನಕ್ಕೆ ಚೆನ್ನಾಗಿ ಆಗಿದೆ ಅಂತ ಹೇಳುವಂಥ ಫೀಲ್ ಆಗಬೇಕು. ಇದು ಸಾರ್ವಜನಿಕರ ದುಡ್ಡು, ಲಕ್ಷಾಂತರ ಜನ ತಮ್ಮ ಟಿಸೆಯಿಂದ ಕೊಟ್ಟು ದೇವಸ್ಥಾನವನ್ನು ಬೆಳೆಸಿರತಕ್ಕಂಥ ದುಡ್ಡು, ಅದರ ಒಂದೊಂದು ದುಡ್ಡು ಕೂಡ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಸಿಗಬೇಕು ಅಂತ ಹೇಳುವಂಥ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಒಂದು ನಿರ್ಣಯ ಪ್ರಕಾರ ಇದೆಲ್ಲ ಆಗ್ತಾ ಇದೆ. ಓಕೆ ಸರ್, ಇನ್ನು ಅದೇ ರೀತಿ ಇನ್ನು ಮುಖ್ಯವಾಗಿ ಬ್ರಹ್ಮಕಲಶೋತ್ಸವದ ಬಗ್ಗೆ ಕೇಳಬೇಕು. 1ನೇ ತಾರೀಕು ಹೊರೆ ಕಾಣಿಕೆಯಿಂದ ಪ್ರಾರಂಭ ಆಗ್ತದೆ. ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇರ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸೊ ಹೇಗೆ ನಡೀತದೆ ಸರ್, ಮತ್ತು ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ 9 ದಿನಗಳ ತನಕ ಹೇಳಬೇಕು? ಅದಕ್ಕೆ ನಾವು ಬೇರೆ ಬೇರೆ ಸಮಿತಿಗಳನ್ನು ನಿರ್ಮಿಸಿದ್ದೇವೆ. ಸ್ವಾಗತ ಸಮಿತಿ, ಉಪಚಾರ ಸಮಿತಿ, ಹಾಗೆ ಬೇರೆ ಬೇರೆ ಸಮಿತಿಗಳು, ಅವರಿಗೆಲ್ಲ ಬೇರೆ ಬೇರೆ ಅವರಿಗೆ ಅದರ ಜವಾಬ್ದಾರಿಯನ್ನು ನೀಡಿದ್ದೇವೆ. ಅವರ ಅಂಡರಲ್ಲಿ ತುಂಬ ಜನ ಇದ್ದಾರೆ. ನಾವೊಂದು ಸ್ವಯಂ ಸೇವಕರನ್ನು ಮಾಡಬೇಕೆಂದು ನಾವು ಆಲೋಚನೆ ಮಾಡಿದೆವು. ಅದಕ್ಕೆ ನಾವು ಊರಿನ ಗ್ರಾಮಸ್ಥರ ಹತ್ರ ಎಲ್ಲ ಕೇಳಿಕೊಂಡು ಒಂದು 300 ಜನ ವ್ಯವಸ್ಥಾಪ ಸ್ವಯಂ ಸೇವಕರು ಆಗಬಹುದೆಂದು ನಾವು ಭಾವಿಸಿದ್ದೆವು. ಆದರೆ ಈಗ ನೋಡಿದರೆ ನಾವು ನೆನೆಸಿದ 1,500 ಸ್ವಯಂ ಸೇವಕರು ಈಗಲೇ ಆಗಿದ್ದಾರೆ. ಅದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಸ್ವಯಂ ಸೇವಕರೇ ಅಷ್ಟು ಇರುವಾಗ ನಾವೀಗ ಅದೇ ಕಿನಿಯವರು ಮತ್ತು ನಾವು ಆಲೋಚನೆ ಮಾಡ್ಬೋದು ಎಷ್ಟು ಭಕ್ತಾಭಿಮಾನಿಗಳು ಬರಬಹುದು ಹೇಳಿ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟರು ಕೂಡ ಉಜ್ವಲ್ ಡೆವಲಪರ್ ಪುರುಷೋತ್ತಮ ಶೆಟ್ಟರು ಭಾಳ ಮುತುವರ್ಜಿ ವಹಿಸಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿದ್ದಾರೆ. ಅದು ಕೂಡ ನಮಗೆ ಭಾಳ ಸಂತೋಷವಾಗಿದೆ. ಅದೇ ರೀತಿ ಸರ್, ಪ್ರತಿನಿತ್ಯ ಇದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇದೆ. ದಿನನಿತ್ಯವೂ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಧಾರ್ಮಿಕ ಸಮಾರಂಭ ಇದೆ. ನಿಮಗೆ ಒಂದೆರಡು ವಿಶೇಷತೆ ಹೇಳ್ತೇನೆ ನಾನು. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಧಾರ್ಮಿಕ ಚಟುವಟಿಕೆ ದೇವಸ್ಥಾನದ ಒಳಗೆ ನಡೀತಾ ಇರ್ತದೆ, ನಡಿಬೇಕದು, ನಡಿಲೇಬೇಕು. ಆದರೆ ಅದರ ಜೊತೆಗೆ ಸಮಾಜದ ಕೆಲಸ ಆಗಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ ಪ್ರಕಾರ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವ್ಯವಸ್ಥಾಪನ, ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ, ಎರಡೂ ಜಿಲ್ಲೆಯ ವ್ಯವಸ್ಥಾಪನ ಸಮಿತಿಯ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಅರ್ಚಕರ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ದೇವಸ್ಥಾನದಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ಪರಿಚಾರಕರನ್ನು ಕರೆಸಿ ಒಂದು ದಿವಸ ಸಮಾವೇಶ ಮಾಡ್ತೇವೆ. 3, 4, 5 ಈ 3 ದಿವಸಗಳ ಕಾಲ ಬೇರೆ ಬೇರೆ ಒಂದು ಟೆಂಪಲ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇರ್ತಾರೆ, ಅವರ ಸಮಸ್ಯೆಗಳೇನು, ಆ ಸಮಸ್ಯೆಗೆ ಪರಿಹಾರ ಹೇಗೆ ಮಾಡ್ಬೋದು. ನೋಡಿ, ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ ದೇವಸ್ಥಾನಗಳನ್ನು ಸ್ವಾಯತ್ತತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ವಾಯತ್ತತೆ ಮಾಡ್ತೇವೆ ಅಂತ ಹೇಳಿದರೆ ಪ್ರಾಮಾಣಿಕರಾಗಿ ಆದರ್ಶವಾಗಿ ಕೆಲಸ ಮಾಡತಕ್ಕಂಥದ್ದು ದೇವಸ್ಥಾನ, ಅದನ್ನು ಹೇಗೆ ನಡೆಸಬೇಕು ಅಂತ ಹೇಳೋದನ್ನು ಒಂದು ಎಲ್ಲ ವ್ಯವಸ್ಥಾಪನ ಸಮಿತಿಯವರು ನಿರ್ಣಯ ಮಾಡ್ತೇವೆ ನಾವು. ನಮ್ಮ ಕಲ್ಪನೆ ಇದೆ. ನೋಡಿ, ಇವತ್ತು ದೇವಸ್ಥಾನದಲ್ಲಿ ನೀವು ನಡೆಯಬಹುದು, ಒಂದು ಬತ್ತಿ ತಗೊಳ್ಬೇಕಾದ್ರೆ ಕೊಟೇಶನ್ ಮಾಡಬೇಕು, ಒಂದು ಬತ್ತಿ ದೇವರಿಗೆ ಹಚ್ಚುವಂಥ ಬತ್ತಿಯನ್ನು ತರಬೇಕಾದರೂ ಒಂದು ಕೊಟೇಶನ್ ಮಾಡಬೇಕು. ಅದಕ್ಕೋಸ್ಕರ ಈಗ ಏನು ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ, ಅದಕ್ಕೊಂದು ನಿರ್ಣಯ ಮಾಡಬೇಕು. ದೇವಸ್ಥಾನಗಳು ಸ್ವಾಯತ್ತತೆಗಳಾದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಾದರೆ ಹೇಗೆ ಮಾಡೋದು ಅಂತ ಹೇಳೋದಕ್ಕೆ, ಅದಕ್ಕೋಸ್ಕರ ಒಂದು 3 ದಿವಸ ನಾವು ಸಮಾವೇಶ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿದೆ ಆ ಪರಿಚಾರಕರು, ದೇವಸ್ಥಾನ ಮತ್ತು ದೈವಸ್ಥಾನಗಳ ಪರಿಚಾರಕರಿಗೆ ಈಗಾಗಲೇ ನಾವು ಲೆಟರ್ ಹಾಕಿದ್ದೇವೆ. ಅವರೆಲ್ಲರನ್ನು ಸೇರಿ ಪರಿಚಾರಕರ ಕಷ್ಟ ಏನು ಅಂತ ಹೇಳೋದನ್ನು ಅದನ್ನು ಅರಿಯುವಂಥ ಕೆಲಸ ಅರ್ಚಕರನ್ನು ಒಟ್ಟು ಮಾಡ್ತೇವೆ. 6ನೇ ತಾರೀಕು ಸೋಮವಾರ ಎಲ್ಲದು ಉಡುಪಿ ದಕ್ಷಿಣ ಕನ್ನಡದ ಎಲ್ಲ ದೇವಸ್ಥಾನದ ಅರ್ಚಕರನ್ನು ಕರಿತೇವೆ. ದೇವಸ್ಥಾನದ ಒಳಗೆ ಧಾರ್ಮಿಕ ವಿಧಿಗಳು, ಆದರೆ ದೇವಸ್ಥಾನದ ಹೊರಗೆ ದೇವಸ್ಥಾನದ ಸಾಮಾಜಿಕ ವಿಷಯಗಳನ್ನು ಎತ್ತಿಕೊಂಡು ಬ್ರಹ್ಮ ಕಲಶ ಅಂತ ಹೇಳಿದರೆ ದೇವರ ಧಾರ್ಮಿಕ ಕೆಲಸದ ಎಷ್ಟು ಮಹತ್ವ ಇದೆಯಾ ಅಷ್ಟೇ ಮಹತ್ವ ದೇವಸ್ಥಾನದ ವಿಚಾರಗಳನ್ನು ಚರ್ಚೆ ಆಗಬೇಕು. ದೇವಸ್ಥಾನದ ಬಗ್ಗೆ ಒಂದಷ್ಟು ಸಾಮಾಜಿಕವಾಗಿ ಕೆಲವರ ತಪ್ಪು ಕಲ್ಪನೆ ಇದೆ. ಯಾನ್ ಪಾಡ್ನೆ ನಾನು ಹಾಕಿದ 20 ರೂಪಾಯಿ ಅದು ದೇವರಿಗೆ ಮುಟ್ತದೋ ಇಲ್ವೋ ಮಾರೆ, ನಾವು ಹಾಕಿದ ನಮ್ಮ ದುಡ್ಡದು ದೇವಸ್ಥಾನದಿಂದ ಗೌರ್ಮೆಂಟಿಗೆ ಹೋಗ್ತದ, ಈ ಎಲ್ಲ ಪ್ರಶ್ನೆಗಳು ಸಾಮಾನ್ಯನ ಮನುಷ್ಯನ ಇದೆ. ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ದೇವಸ್ಥಾನವೇ ದಾರಿ ಹುಡುಕಬೇಕು ಅಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಇವರು ಹೇಳಿದ ಅಧ್ಯಕ್ಷರು ಹೇಳಿದಾಗೆ ನಮ್ಮಲ್ಲಿ ವಾಲಂಟಿಯರ್ಸ್ ಅಂತ ಹೇಳಿದರೆ ಯಾವ ರೀತಿ ಹೇಳಿದರೆ, ಇವತ್ತು ಉಡುಪಿ ಯಾವ ರೀತಿ ನೀವು ಧ್ವಜ ನೋಡ್ತಾ ಇದ್ದೀರಿ, ಅಲ್ಲಲ್ಲಲ್ಲಲ್ಲಲ್ಲಿ ಕೇಸರಿಯ ಚಪ್ಪರ ನೋಡ್ತಾ ಇದ್ದೀರಿ. ಇವತ್ತು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 3:15 ತನಕ 100 ಜನ ಸ್ವಯಂ ಸೇವಕರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರಂತೇಳಿ ಆದರೆ
ಅಂತಹ ಒಂದು ತಂಡ ಇರತಕ್ಕಂಥ ನಗರ ಯಾವುದು ಕೇಳಿದರೆ ಅದು ಉಡುಪಿ. ಅದರಲ್ಲಿಯೂ ವಿಶೇಷ ನಮ್ಮ ಕಡಿಯಾಳಿ. ಅಂತಹ ಹುಡುಗರ ಒಂದು ಪರಿಶ್ರಮದಿಂದ ಇವತ್ತು ಉಡುಪಿ ಈ ರೀತಿ ಅಲಂಕಾರಕವಾಗಿ, ವಿಶಿಷ್ಟ ರೀತಿಯಲ್ಲಿ ಅಲಂಕಾರಕವಾಗಿ ನೀವು ನಮ್ಮ ಸ್ವಾಗತ ಕ್ರಮಾನಗಳನ್ನು ಈ ಸರ್ತಿ ನೋಡಬೇಕು ಅಂತ ನಾನು ವಿನಂತಿ ಮಾಡಿದೆ. ಹುರಿ ಹಡ್ಡದ ಸ್ವಾಗತ ಕ್ರಮಾನಗಳು, ಕೊಡೆಗಳು, ಅಲ್ಲಲ್ಲಿ ಬಣ್ಣದ ಕೊಡೆಗಳ ದ್ವಾರಗಳು, ಈ ರೀತಿ ಸಮಥಿಂಗ್ ಡಿಫರೆನ್ಸ್. ಕಡಿಯಾಳಿ ಅಂತ ಹೇಳಿದರೆ ಏನಾದರೂ ಹೊಸತು ನೋಡಲಿಕ್ಕೆ ಬರಬೇಕು ಅಂತ ಹೇಳುವಂಥ ವಾತಾವರಣವನ್ನು ನಮ್ಮ ಕಾರ್ಯಕರ್ತರು, ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾನು ಇವತ್ತು ಉಲ್ಲೇಖ ಮಾಡಬೇಕಾಗ್ತದೆ. ನಮ್ಮ ಇಡೀ ತಂಡ, ಜೀರ್ಣೋದ್ಧಾರ ಸಮಿತಿ ತಂಡ ಇರ್ಬೋದು, ಬ್ರಹ್ಮಕಲಶೋತ್ಸವ ಇರ್ಬೋದು, ಡಾಕ್ಟರ್ ರವಿರಾಜಾಚಾರ್ಯ ನೇತೃತ್ವದ ವ್ಯವಸ್ಥಾಪನಾ ತಂಡ, ಮೂರು ಜನವು ಹೆಗಲಿಗೆ ಹೆಗಲು ಕೊಟ್ಟು, ಪ್ರತಿಯೊಬ್ಬರು ಹೆಗಲಿ ಅಭಿಪ್ರಾಯ ಭೇದಗಳು ಇರ್ತವೆ ಸ್ವಾಭಾವಿಕವಾಗಿ, ಒಬ್ರು ಹೇಳ್ತಾರೆ ಹೀಗೆ, ಒಬ್ರು ಹೇಳ್ತಾರೆ ಹಾಗೆ, ಆದರೆ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಸಾಮೂಹಿಕವಾಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ನಿರ್ಧಾರ ತಗೊಂಡು ಈ ಒಂದು ಚಂದದ ದೇವಸ್ಥಾನ, ಅಂದದ ದೇವಸ್ಥಾನ, ಉಡುಪಿಯಲ್ಲಿ ನೋಡಲೇಬೇಕಾದಂಥ ಒಂದು ದೇವಸ್ಥಾನ ಆಗಿದೆ. ನಾನು ತಮ್ಮ ಮಾಧ್ಯಮದ ಮೂಲಕ ಮತ್ತೆ ಮತ್ತೆ ಜನರನ್ನು ವಿನಂತಿ ಮಾಡ್ತೇನೆ. ವಿಡಿಯೋದಲ್ಲಿ ಟಿ ವಿಯಲ್ಲಿ ಎಲ್ಲ ನೋಡೋದು ಸ್ವಾಭಾವಿಕ, ತಾವು ಸ್ವತಃ ಬಂದು ನೋಡಬೇಕು. ಆಗ ನಮಗೂ ಒಂದು ಒಂದು ಗ್ರಾಮಸ್ಥರಿಗೆ ಅದೂ ಒಂದು ಖುಷಿ, ಮತ್ತು ಒಟ್ಟಾರೆ ಈ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಸರ್, ಇನ್ನು ಕೊನೆಯದಾಗಿ ಭಕ್ತವೃಂದದವರಿಗೆ ಏನಾದರೂ ಹೇಳಲಿಕ್ಕಿದ್ರೆ, ಹಾಗೆ ಬ್ರಹ್ಮಕಲಶೋತ್ಸವದ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಊರಿನ ಗ್ರಾಮಸ್ಥರ ಹಾಗೂ ಎಲ್ಲ ಭಕ್ತಾಭಿಮಾನಿಗಳು ಬ್ರಹ್ಮಕಲಶೋತ್ಸವಕ್ಕೆ ಮಗದೊಮ್ಮೆ ನಾನು ಅವರ ಎಲ್ಲರ ಸಹಕಾರವನ್ನು ಕೋರಿ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸಮಸ್ತ ಕಡಿಯಾಳಿಯ ನಮ್ಮೆಲ್ಲ ವ್ಯವಸ್ಥಾಪನಾ ಎಲ್ಲ ಕಮಿಟಿಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ, ಊರ 10 ಸಮಸ್ತರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ನಾವು ಸ್ಲೋಗನ್ ಹಾಕಿದ್ದೇವೆ, ನೀವು ನೋಡ್ಬೋದು, ನೋಡ ಬನ್ನಿ ಕಾಣ ಬನ್ನಿ ಕಡಿಯಾಳಿ ಜಾತ್ರೆಯನ್ನು ಅಂತ. ಆ ಸ್ಲೋಗನ್ನ ಹಿಂದೆ ಅಷ್ಟು ಶ್ರದ್ಧೆಯಿಂದ ನಾವು ನಿಮ್ಮನ್ನು ಕರಿತಾ ಇದ್ದೇವೆ, ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ಬನ್ನಿ. ಕಡಿಯಾಳಿ ಜಾತ್ರೆ ಎಲ್ಲ ಜಾತ್ರೆ ಅಂತ ಜಾತ್ರೆ ಅಲ್ಲ, ದಿಸ್ ಇಸ್ ಡಿಫರೆಂಟ್. ಏನಾದರೂ ಹೊಸತನ ಇದೆ ಮತ್ತು ನಿಮಗೆ ಖುಷಿ ಕೊಡ್ತಕ್ಕಂಥ ವಿಷಯ ಇದೆ. ಅದರಲ್ಲೂ ಹೆಚ್ಚಾಗಿ 1500 ವರ್ಷದ ಉಡುಪಿಯ ಇತಿಹಾಸದ ಒಂದು ದೇವಸ್ಥಾನ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಈ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ತಾವು ದಿನನಿತ್ಯವೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂಥೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಸರ್, ಹಾಗೆ ಬ್ರಹ್ಮಕಲಶೋತ್ಸವ ಸಂಭ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ, ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯವರು ಜೀರ್ಣೋದ್ಧಾರ ಒಂದು ಕಾರ್ಯದ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರು. ಇನ್ನು ಜೂನ್ 1 ರಿಂದ 9 ತಾರೀಕಿನ ತನಕ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ವೈಭವ ಅತ್ಯಂತ ವೈಭವಯುತವಾಗಿ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಶ್ರೀದೇವಿಯ ಸನ್ನಿಧಾನಕ್ಕೆ ಬಂದು ಶ್ರೀ ಮಹಿಷಮರ್ದಿನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24x7. ಕಡಿಯಾಳಿ ಪುಣ್ಯೋದ ಮಣ್ಣುಡು ನಿಲೆಯಾದ ಸುಗಿ ಪುನಃ ಭಕ್ತರೆಗೆ ಎಡ್ಡೆಪ್ಪು ಕೊರ್ಪಿನ